सदाशिवसमारंभां शंकराचार्यमध्यमां अस्मदाचार्यपर्यन्तां वंदे गुरुपरंपरां ईश्वरो गुरुरात्मेति मूर्तिभेदविभागिने ह्योमवद्व्याप्तदेहाय दक्षिणामूर्तये नमः। ಇಲ್ಲಿ ಪೂಜೆ ಆಗಿರುವಂತಹ ಚಿದಂಬರೇಶ್ವರರಿಗೂ ಮತ್ತು ಯಾಜ್ಞವಲ್ಕರಿಗೂ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲ ಸಹೋದರ ಸಹೋದರರಿಗೂ ನನ್ನ ವಂದನೆಗಳು. ಇವತ್ತಿನ ದಿನ ಒಂದು ಸತ್ಸಂಗದ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಸಹಿತ ಧನ್ಯವಾದ ರೀ. ಅದಕ್ಕಾಗಿ ಜೀವನದಲ್ಲಿ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ ಏತತ್ರಯಂ ದುರ್ಲಭಂ. ಮನುಷ್ಯ ಜನ್ಮ ಸಿಗೋದೇ ದುರ್ಲಭ, ಅದರಲ್ಲಿಯೂ ಕೂಡ ಮುಮುಕ್ಷತ್ವ ಜಾಗೃತ ಆಗೋದು ಇನ್ನೂ ದುರ್ಲಭ. ಮುಮುಕ್ಷತ್ವ ಜಾಗೃತ ಆದರೂ ಕೂಡ ಮಹಾಪುರುಷ ಸಂಶಯ ಅಂತ ಇದ್ದರೆ ಸದ್ಗುರು ಸಿಗೋದು ಇನ್ನೂ ದುರ್ಲಭ. ಈ ಮೂರೂ ಸಿಕ್ಕಿದ್ದೇ ಆದರೆ ಆ ಜೀವಾತ್ಮ ಧನ್ಯನಾಗ್ತಾನೆ ಅಂಥೇಳಿ. ಅದಕ್ಕಾಗಿ ಮನುಷ್ಯ ಜನ್ಮದ್ದೆ ಬಹುತ ಜನ್ಮಾಚಿ ಸುಕೃತಿ ಅಂತ ಹೇಳ್ತಾರೆ. ಅನಂತ ಜನ್ಮಗಳ ಅನಂತ ಯೋನಿಗಳಿಂದ ನಾನು ತತ್ತರಿಸಿ ಬಂದ ನಂತರ ನನಗೆ ಒಂದು ಮಾನವ ಜನ್ಮ ಸಿಕ್ಕಿರುತ್ತದೆ. ಮಾನವ ಜನ್ಮವು ಕೂಡ ನಾನು ಹೇಗೆ ಕಳಿತೇನಪ್ಪ ಅಂತ ಹೇಳಿದರೆ ಮಂಗ್ಯಾನ ಕೈಯಾಗ ಮಾಣಿಕ್ಯದಂತೆ ಹಂಗೂ ಹಿಂಗೂ ಅದನ್ನು ಕಳೆದು ಬಿಡ್ತೇವೆ. ಮನುಷ್ಯ ಜನ್ಮ ಇರೋದೇ ನಾವು 100 ವರ್ಷ ಆಯುಷ್ಯ ಅಂದರೂ ಸಹಿತ ಅದರಲ್ಲಿಯೂ ಕೂಡ 3 ಅವಸ್ಥೆಗಳನ್ನು ವಿಂಗಡಿಸ್ತೇವೆ: ಬಾಲ್ಯಾವಸ್ಥ, ಯೌವನಾವಸ್ಥ ಮತ್ತು ವೃದ್ಧಾವಸ್ಥ. ಅದಕ್ಕಾಗಿ ಹೇಳ್ತಾರೆ ಬಾಲ್ಯಾವಸ್ಥ ಕ್ರೀಡಾಸಕ್ತ, ತರುಣಸ್ಥಾವ ತರುಣಿ ಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಮೇ ಬ್ರಹ್ಮಣಿ ಕೋಪಿನ ಸಕ್ತ. ಇದರಲ್ಲೇ ನಮ್ಮ ಜೀವನ ಕಳೆದು ಹೋಗ್ತಾ ಇದೆ. ಆದರೆ ನನ್ನ ಸಲುವಾಗಿ ನಾನು ಎಷ್ಟು ಪ್ರಯತ್ನ ಮಾಡಿ ಜೀವನದ ಸಾರ್ಥಕತೆಯನ್ನು ಸಾಧಿಸಿದ್ದೇನೆ ಅಂಥೇಳಿ ಪ್ರಶ್ನೆ ರೀ. ಅದಕ್ಕಾಗಿ ಹೇಳ್ತಾರೆ ಮನುಷ್ಯನಾದರೂ ಸಹಿತ ಆ ಮನುಷ್ಯನು ಎಷ್ಟು ಮಾಡಿದರೂ ಅಷ್ಟದಪ್ಪ ಕಷ್ಟ ಏನು ತಪ್ಪಲಿಲ್ಲ ಅಂಥೇಳಿ ಯಾರು ಗುರುತಿಸ್ತಾರೋ, ಈ ಕಷ್ಟಗಳಿಂದ ನಾನು ಯಾವಾಗ ಪಾರಾಗ್ತೇನೋ ಅಂಥೇಳಿ ಯಾರು ಥಡಪಡಿಸ್ತಾರೋ ಅವರಿಗೆ ಮುಮುಕ್ಷು ಅಂತ ಹೇಳ್ತಾರೆ. ಮುಕ್ತುಂ ಇಚ್ಛುಹು ಮುಮುಕ್ಷುಹು, ಮುಕ್ತನಾಗಬೇಕು. ಅದಕ್ಕಾಗಿ ಅಂತೇವಿ ಎಷ್ಟೇ ನಾನು ಮದುವೆ ಮಾಡಿಕೊಂಡ್ರು ಏನು ಕಷ್ಟ ಹೋಗಲಿಲ್ಲ, ಮಕ್ಕಳು ಪಡೆದ್ರೂ ಕಷ್ಟ ಹೋಗಲಿಲ್ಲ, ಹೋಗಲಿ ರೀ ಕೊರೋನಾ ಬಂದೈತೆ ರೀ ಅದು ಸಹಿತ ಆ ಕೊರೋನಾದಿಂದ ಇನ್ನೂ ಗೊತ್ತಾಗ್ತಾ ಇದೆ ರೀ. ಕಿಂ ವಾನೇನ ಧನೇನ ವಾಜಿಕ್ಕರಿ ಬಿಹಿ ರಾಜ್ಯೇನ ಪ್ರಾಪ್ತೇನ ಕಿಂ, ಕಿಂ ವಾ ಪುತ್ರ ಕಳತ್ರ ಮಿತ್ರ ಪಶು ಬಿಹಿ ಗೇಹೇನ ದೇಹೇನ ಕಿಂ, ಜ್ಞಾತ್ವೈ ತಕ್ಷಣ ಭಂಗುರೆ ಸಪದಿರೆ ತ್ಯಾಜ್ಯಂ ಮನೋದೂರತಃ ಸ್ವಾತ್ಮಾತಂ ಭಜ ಭಜ ಪಾರ್ವತೀ ವಲ್ಲಭಂ. ಕಿಂ ವಾನೇನ ಧನೇನ ವಾಜಿ ಕರಿ ಬಿಹಿ, ಅಂದರೆ ಕರಿ ವಾಜಿ ಅಂತ ಹೇಳಿದರೆ ಆನೆ ಕುದುರೆ ತೆಗೆದುಕೊಂಡು ಏನು ಮಾಡಬೇಕಂತ ಅವಾಗಿನ ಕಾಲಕ್ಕೆ ಹೇಳ್ಯಾರ ರೀ. ಈಗಿನ ಕಾಲದಲ್ಲಿ ನಾನು ಹೇಳ್ತೇನೆ ನಿಮ್ಮದು ಇನೋವಾ ತೊಗೊಂಡು ಏನು ಮಾಡಬೇಕು, ಹೆಲಿಕಾಪ್ಟರ್ ತೊಗೊಂಡು ಏನು ಮಾಡಬೇಕು, ಕೊರೋನಾ ಬಂದಿತ್ತಂತ ಹೇಳಿದ ಮೇಲೆ ಯಾರಾದರೂ ಲಾಕ್ಡೌನ್ ಆಗ್ತೈತೆ ಅಂದ ತಕ್ಷಣವೇ ನಾವು ಓಡ್ ಹೋಗಿ ಕಾರ್ ತೊಗೊಳಕ್ಕೆ ಹೋಗಲಿಲ್ಲ, ನಾವು ಓಡ್ ಹೋಗಿ ಏನು ಊರಿಗೆ ಹೋಗಲಿಲ್ಲ, ಎಲ್ಲರೂ ಓಡಿದ್ದೆಲ್ಲಪ್ಪ ಅನ್ನ ಬ್ರಹ್ಮನ ಮುಂದನ ನಿಂತಿದ್ವಿ ರೀ. ಅದಕ್ಕೆ ಅವಾಗನೇ ಹೇಳಿದ್ದಾರೆ ಕಿಂ ರಾಜ್ಯೇನ ಪ್ರಾಪ್ತೇನ ಕಿಂ ಅಂತ ಹೇಳ್ತಾರೆ. ಯಾರಿಗೂ ಏನೂ ಇಲ್ಲ ರೀ. ಅದಕ್ಕಾಗಿ ಎಷ್ಟಿದ್ದರೂ ಸಹಿತ ಜೀವನದಲ್ಲಿ ಸತ್ಯವನ್ನು ತಿಳಿದುಕೊಳ್ಳಲಾರದೆ ಮಾನವ ಶರೀರ ಹೋಗಿದ್ದೆ ಆದರೆ ಮಹತೋ ವಿನಶತಿ. ಜ್ಞಾತ್ವೈ ತಕ್ಷಣ ಭಂಗುರೆ ಸಪತಿರೇ ತ್ಯಾಜ್ಯಂ ಮನೋದೂರತಃ, ತಿಳಿದ ನಂತರ ಎಳ್ಳು ಕಾಳಿನಷ್ಟೂ ಕೂಡ ಇದಕ್ಕೆ ಬೆಲೆ ಇಲ್ಲ ರೀ. ನಾವಂತೇವು ಖರೆ, ಅದಕ್ಕಾಗಿ ಫಾರಿನ್ದೊಳಗೆಲ್ಲ ತೋರಿಸಾಕತ್ತಿದ್ದರು ರೀ, ಹಣ ಎಲ್ಲ ಚೆಲ್ಲಾಕತ್ತಿದ್ರು, ಜನ ಎಷ್ಟು ಎದಿ ಬಡ್ಕೊಂಡು ಬಡ್ಕೊಂಡು ಅಳ್ತಾ ಇದ್ರು. ಎದಕ್ಕಪ್ಪ ಅಂತೇಳಿದರೆ ಕಣ್ಣು ಮುಂದನ ಮೃತ್ಯು ಅದ ರೀ. ಅದಕ್ಕಾಗಿ ಆಯುರ್ ನಶತಿ ಅಂತ ಹೇಳ್ತಾರೆ ರೀ ಅವರು, ಆಯುರ್ ನಶತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ, ಪ್ರತ್ಯಾಯಾತಿ ದಿವಸ ಪುನಃ ಕಾಲೋ ಜಗದ್ ಭಕ್ಷಕಃ, ಲಕ್ಷ್ಮಿಸ್ತೋಯ ತರಂಗಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ, ತಸ್ಮಾನ್ ಮಾಂ ಶರಣಾಗತಂ ಶರಣಾಗತಂ ರಕ್ಷ ರಕ್ಷಾಧುನಾ. ಈ ತಿಂಗಳದೊಳಗೆ ಭಾಳ ಲಘು ಲಘು ಅರ್ಥ ಆಗ್ತಾವ ರೀ. ಇವು 3 ತಿಂಗಳದೊಳಗೆ ನಮಗೆ ಇಷ್ಟು ದಿನ ಅರ್ಥ ಆಗ್ತಿದ್ದಿಲ್ಲರಿ. ಏನೋ ವಿಜಯಕ್ಕೆ ಕರೆದೇವಿ ದೇವ್ರದ್ದು ಹೇಳಾಕತ್ತೇವಂತಾರ್ರಿ, ದೇವ್ರದಲ್ರಿ ಇದು ನಮ್ದ ಕತ್ತೀರಿ. ಇದು ಸ್ಪಷ್ಟ ಅರ್ಥ ಆಗಕತ್ತಾವ್ರಿ. ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ನಾವು ನಿತ್ಯವೂ ದೊಡ್ಡವರಾಗ್ತಾ ಇಲ್ಲ ರೀ, ಒಂದು ದಿನ ಕಳೆದು ಹೋಗ್ತಾ ಇದ್ದೇವೆ. ಇಷ್ಟು ದಿನ ನಾವು ಬದುಕಿದ್ದೇವೆ, ಆನಂದವಾಗಿ ಬದುಕಿದ್ದೇವ್ರಿ, ಈಗ ನಮ್ಮ ತಲೆ ಮೇಲೆ ಕತ್ತಿ ತೂಗ್ತಾ ಇದೆ.
ಆಯುರ್ನ ಶತಿ ನೋಡು ನೋಡೋದ್ರೊಳಗೆ ಎಷ್ಟಿದೆ ನಮ್ದು ಆಯುಷ್ ಅನ್ನೋದು ಗೊತ್ತಿಲ್ಲ ರೀ, ಬರೇ ಸೀನಿದ್ರೆ ಸಾಕ್ರಿ, ಅವ್ವ ನಮ್ಮ ಮನೆಗೆ ಬರಬೇಡವ ಹೋಗಿ ನೀವು ಹೊರಗೆ. ನೆಗಡಿ ಕೆಮ್ಮು ರೀ, ಅದಕ್ಕಾಗಿ ಐಶ್ವರ್ಯದ ಸಲುವಾಗಿ ಎಲ್ಲರೂ ಎಷ್ಟು ಅಭಿಮಾನ ಪಡ್ತಾ ಇದ್ರು. ಅವಾಗನೇ ಹೇಳ್ಯಾರ ರೀ ಇವರು ಅಲ್ಲಂ ಪ್ರಭು, ಅವ್ರು ಹೇಳ್ತಾರೆ ಒಂದು ಕಾಣದ ಜೀವ ಬಂದು ಜಗತ್ತನ್ನು ತತ್ತರಿಸ್ತೈತಂತೇಳಿ. ಎಷ್ಟೋ ಅಣು ಬಾಂಬ್ ಮಾಡಿದರು, ಹೈಡ್ರೋಜನ್ ಬಾಂಬ್ ಮಾಡಿದರು, ನ್ಯೂಕ್ಲಿಯರ್ ಬಾಂಬ್ ಮಾಡಿದರು, ಅದಕ್ಕೆ ಹೆದರ್ಲಿಲ್ಲ ರೀ ನಾವು, ಹರಸು ನೋಡೋಣ ಅಂದ್ವಿ. ಆದರೂ ಇದಕ್ಕೆ ರೀ ನಾವೇ ಬಾಗಿಲ ಹಾಕೊಂಡು ಕುಂತೇವೆ ರೀ. ಎದಕ್ಕಂತೇಳಿದರೆ ಪರಮಾತ್ಮ ಯಾರಿಗೆ ಯಾವಾಗ ಯಾವ ರೂಪದಿಂದ ನಮಗೆ ಮೃತ್ಯು ಕೊಂಡೊಯ್ತಂತ ಅನ್ನೋದು ಗೊತ್ತಿಲ್ಲ ರೀ. ಅದಕ್ಕಾಗಿ ಈ ಮೃತ್ಯುವಿಗೆ ಹೆದರ್ಬೇಕಾಗೇನೂ ಇಲ್ಲ ರೀ. ನಾವೇನ್ರಿ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲಿ ಅದು ಸಹಿತ ಯಾರು ಅಧ್ಯಾಪನ ಮಾಡಿದ್ದಾರೋ ನಮಗೇನು ಹೆದರಿಕೆ ಅನ್ಸಂಗಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತಾಪಃ ನ ಶೋಷಯತಿ ಮಾರುತಃ ಜಾತಸ್ಯ ಧ್ರುವ ಮೃತ್ಯು ಧ್ರುವ ಜನ್ಮ ಮೃತಸ್ಯ ಚ ತಸ್ಮಾತ್ ನ ಪರಿಹಾರ ಇರ್ತೆ. ನಾವು ಆನಂದಿಸಿದ್ವಿ ರೀ, ಎಂಜಾಯ್ ಮಾಡಿದ್ವಿ, ಬರ್ತೀಯಪ್ಪ ಮೃತ್ಯು ದೇವತೆ ಬಾ ನೋಡೋಣ ಅಂತೇಳಿ. ಅದಕ್ಕೆ ಭಾರತವ್ರಿಗೆ ಯಾರೂ ಸತ್ಯ ಇಲ್ಲ ರೀ. ಅದು ಸಹಿತ ನಮ್ಮ ಹುಬ್ಬಳ್ಳಿ ಆಗ್ರ ಯಾರೂ ಇಲ್ಲ ರೀ. ಸಿದ್ಧಾರ್ಥಜ್ಜ ಅದಾನ್ರಿ ನಮಗಿಲ್ಲೇ, ಸಿದ್ಧಾರ್ಥಜ್ಜನ ಮಠದಾಗ ರೀ 1918 ಇಪ್ಪತ್ತನೇ ಶತಮಾನದೊಳಗನು ಜ ಒಬ್ಬರು ಯಾರ್ದ ಒಂದು ಹೆಸರು ಅದಾರೆ, ಅವ್ನ ಹೆಸರು ನೆನಪು ಬರ್ತಿಲ್ಲ. ಅವನು ಗೋಡೆ ಮೇಲೆ ಚಿತ್ರಗಳನ್ನು ಬರ್ತಿದ್ದಾನೆ. ಜಾತ್ರೆಗೆ ಬಂದಿದ್ದ ಮಂದಿಗೆ ಎಂಟರ್ಟೈನ್ಮೆಂಟ್ ಆಗ್ಬೇಕು ನೋಡ್ರಿ, ಅವಾಗಿನ ಕಾಲಕ್ಕೆ ಎಲ್ಲ ಚಿತ್ರ ಬರ್ತಿದ್ದ ಅಂತ. ಅವನ ಜೊತೆಗೆ ಒಬ್ಬನ ಇನ್ನೊಬ್ಬನ ಹೆಲ್ಪರ್ ಇದ್ದ ಅಂತ. ಅವನಿಗೆ ಅವನ ಬಣ್ಣ ಎದ್ದೆತ್ತಿ ಕೊಡ್ತಿದ್ದ ಅಂತ, ಇವನು ತೆಗಿತಿದ್ದ ಅಂತ. ತೆಗೆಯುವಾಗ ಅವನಂದ ಅಂತ, ನೋಡು ತಮ್ಮ ಈ ಸಲ ಭಾಳ ನಾವು ಹೊತ್ತು ಮಾಡಿ ಬಂದ್ವಿ, ಲೇಟ್ ಆಯ್ತು ನಮ್ದು, ಮುಂದಿನ ವರ್ಷ ಒಂದು ತಿಂಗಳು ಮೊದಲ ಬರೋನು, ಭಾಳ ಚಂದ ಚಿತ್ರ ತೆಗೆಯೋನಂತ. ಎಲ್ಲರೂ ಜಾತ್ರೆಗೆ ಬಂದವರೆಲ್ಲ ನನ್ನ ಚಿತ್ರನ ನೋಡ್ಕೊಂಡು ನಿಂತಿರ್ಬೇಕು ನೋಡು ಅಂದ್ರಂತ. ಅಂದ ಕೂಡಲೇ ಅವನ ಬೆನ್ನ ಹಿಂದೆ ಸಿದ್ಧಾರ್ಥಜ್ಜ ನಿಂತಿದ್ರಂತ. ಅವ್ರು ನಗಾಕತ್ರಂತ, ತಮ್ಮ ನೀ ಚಿತ್ರ ಬರೆಯೋದಕ್ಕಿಂತ ಮುಂದಿನ ವರ್ಷ ಭಗವಂತ ಬೇರೆ ಚಿತ್ರನ ತೆಗಿತಾನ ಅಂದ ಅಂತ್ರಿ. ಅಂದ್ರೆ ಮುಂದಿನ ವರ್ಷದ ತನಕ ಪ್ಲೇಗ್ ಬಂದ್ಬಿಡ್ತಂತ್ರಿ, ಜಾತ್ರೆ ಆಗಲಿಲ್ಲ ಅಂತ್ರಿ, ಆವಾಗೂ ಸಹಿತ ಪ್ಲೇಗ್ ಬಂದ್ಬಿಡ್ತಂತ. ಅವ್ನು ಚಿತ್ರ ತೆಗೆದಿದ್ದವ್ನ ಮನ್ಯಾಗನ ಅವನಿಗ ಪ್ಲೇಗ್ ಬಂದ್ಬಿಟ್ಟು ಮಲ್ಕೊಂಬಿಟ್ಟ ಅಂತ್ರಿ. ಅವಾಗಿನ ಹೆಂಡತಿ ಬಂದು ಸಿದ್ಧಾರ್ಥಜ್ಜಗ ಹಿಂಗೆ ಹಿಂಗೆ ನಮ್ಮ ಮನೆಯವ್ರು ಮಲ್ಕೊಂಡಾರ್ರಿ ಅಂದಲಂತ. ಅವಾಗ ಸಿದ್ಧಾರ್ಥಜ್ಜ ಅಂದಂತ, ಓಂ ನಮ ಶಿವಾಯ ಹೇಳ್ರವ, ಮತ್ತಿದು ಅಂಗಾರ ತೊಗೊಂಡು ಹಚ್ಚ, ಅವ್ನಿಗೆ ಏನಾಗಂಗಿಲ್ಲ ಅಂಥೇಳಿ ಅವನಿಗೆ ಅಂಗಾರ ಹಚ್ಚಿದ್ರಂತ, ಮನೆ ತುಂಬ ಎಲ್ಲ ಸಿಂಪಡಿಸಿದ್ರಂತ ಅವ್ನು ಆರಾಮಾದ ಅಂತ್ರಿ. ಆಮೇಲೆಕಿನ ಹೆಂಡತಿ ಮಲ್ಕೊಂಡ್ಬಿಟ್ಲಂತ್ರಿ. ಅವಾಗ ಮತ್ತೆ ಅವನ ಸಿದ್ಧಾರ್ಥಜ್ಜನ ಹತ್ರ ಬಂದ ಅಂತ, ಇಲ್ಲ ತಮ್ಮ ನೀನು ಅದನ್ನು ಮಾಡು ಅಂದ್ರಂತ. ಹ್ಞೂ ಅಂಥೇಳಿ ಅಖಂಡ ನಾಮಸ್ಮರಣೆ ಮಾಡ್ಕೊತಿದ್ರಂತ ಅಂಗಾರ ಚೆಲ್ಲಿದ್ರಂತೆ. ಆವಾಗಿನ ಕಾಲಕ್ಕೆ ಬ್ರಿಟಿಷರು ರೀ, ಹಿಂಗೆ ಯಾರ ಮನೆಯೊಳಗೆ ಪ್ಲೇಗ್ ಇದ್ದಿದ್ದೇ ಆದರೆ ಅವ್ರಿಗೆಲ್ಲ ಕ್ವಾರಂಟೈನ್ಯಾಗ ಅವಾಗೂ ಹಾಕ್ತಿದ್ರಂತ್ರಿ. ಅದು ಸಹಿತ ಯಾವುದೋ ದ್ವೀಪಕ್ಕೆ ಬಿಟ್ಟು ಬರ್ತಿದ್ರಂತ್ರಿ ಅವರು, ಯಾವುದ್ರ ನಡುಗಡ್ಡೆ ಐಲ್ಯಾಂಡ್ನಾಗ ಹೋಗಿ ಬಿಟ್ಟು ಬರ್ತಿದ್ರಂತ. ಮನೆಯಾಗಿನ ಮಂದಿಗೆ ಬಿಟ್ಟು ಅಲ್ಲೇ ಯಾರು ಇರಬೇಕ್ರಿ? ಅದಕ್ಕಾಗಿ ಇವ್ರು ಹೆದರಾಕತ್ರಂತ. ಅಕಸ್ಮಾತ್ ಇವ್ರ ಮನೆಗೆ ಬಂದುಬಿಟ್ರಂತ್ರಿ ಅವರು. ಬಂದ್ರೆ ಆಕಿನ ಹೆಂಡತಿ ಅಲ್ಲೇ ನಡ್ಕೊಂಡು ಮಲ್ಕೊಂಡಿಲ್ಲಂತ ಅವ್ರು ಕಾಣಿಸ್ಲೇ ಇಲ್ಲ ಅಂತ್ರಿ ಆಕಿ ಸಿದ್ಧಾರ್ಥಜ್ಜಂದ ಕೃಪೆಯಿಂದ. ಅಂದರೆ ಗುರುಗಳ ಅನುಗ್ರಹ ಇರ್ಬೇಕು ರೀ ಮನುಷ್ಯಾರ್ಗೆ. ಆವಾಗಿನ ಕಾಲಕ್ಕೆ ಇವೆಲ್ಲ ಪ್ಲೇಗ್ ಬಂದ್ರಿ, ಹೆಣ ಹಂಗೆ ಒಯ್ಯೋರು ಇದ್ದಿದ್ದಿಲ್ಲಂತ್ರಿ, ಯಾರು ಮನ್ಯಾಗ ಸತ್ತಾರಂತೇಳಿ ಹಿಡ್ಕೊಂಡು ಹೋಗ್ತಿದ್ರಂತ. ಅದಕ್ಕಾಗಿ ಮನ್ಯಾಗಿಂದ ಇದ್ದಿದ್ದ ಒಂದು 4-5 ಸೀರೆ ಸುತ್ತಿ ಆ ಹೆಣ ತೊಗೊಂಡು ಹೋಗಿ ತಿಪ್ಪಾಗಿ ಇಟ್ಟು ಬರ್ತಿದ್ರಂತ. ಅಷ್ಟು ದುಷ್ಕಾಲ, ಭಾಳ ಕೆಟ್ಟ ಕಾಲ ಇತ್ತಂತ್ರಿ. 1918 1920 ತನಕ ಇತ್ತಂತ್ರಿ ಅದು. ಅದಕ್ಕೆ ಹೇಳಕತ್ತಾರ್ರಿ 2 ವರ್ಷದ ತನಕ ಒಂದು ಸ್ವಲ್ಪ ನೀವು ಬಿ ಕೇರ್ಫುಲ್, ಯಾವ ವಿದೇಶಗಳಿಗೆ ಹೋಗಬೇಡ್ರಿ, ಊರಿಗೆ ಹೋಗಬೇಡ್ರಿ, ಕಂಡು ಕಂಡು ತಿನ್ನಬೇಡ್ರಿ, ಆದಷ್ಟು ನಿಮ್ದು ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ, ಆರೋಗ್ಯವೇ ಭಾಗ್ಯ, ರೊಕ್ಕ ಕೊಟ್ಟರು ಸೇದ್ ಬರಂಗಿಲ್ಲ ರೀ. ಅದಕ್ಕಾಗಿ ಈ ಶ್ಲೋಕದ ಮುಖಾಂತರವಾಗಿ ಏನು ಹೇಳ್ತಾರಪ್ಪ ಸದ್ಗುರು ಅಂತ ಹೇಳಿದರೆ, ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನ ಯಾತಿ ಕ್ಷಯಂ ಯೌವನಂ ಪ್ರತ್ಯಯಾತಿ ದಿವಸ ಪುನಃ ಕಾಲೋ ಜಗತ್ ಭಕ್ಷಕಃ. ಕಾಲ ಟಾಯಂ ಅದ ನೋಡ್ರಿ, ಅದು ನಮ್ಗೆ ತಿನ್ನಾಕತ್ತೈತ್ರಿ. ಅದಕ್ಕಾಗಿ ಹೇಳ್ತಾರೆ ತನ್ನ ಕಾಲ ಮೇಲೆ ತಾನು ನಿಲ್ಲುವ ಕಾಲ ಬಂದಾಗ ಕಾಲ ಬಳಿನೇ ನಿಂತಿದ್ದ ಕಾಲ ಅಂತ್ರಿ. ಹಂಗಾಗೈತ್ರಿ ಈಗ, ಯಾವಾಗ ಕಾಲದೇವ ಮೃತ್ಯು ದೇವತೆ ಬರ್ತಾರೋ ಗೊತ್ತಿಲ್ಲ. ಅದಕ್ಕಾಗಿ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ. ಲಕ್ಷ್ಮೀ ನಮಗೆ ಭಾರಿ ದೊಡ್ಡಕ್ಕೆ ಅನ್ನಿಸ್ತಿದ್ಲಿ ರೀ ಎಲ್ಲರಿಗೂ. ಹಣ ಅಂದರೆ ಹೆಣನೂ ಬೆನ್ನ ಹತ್ತಿತ್ತು, ಹಣದ್ಲಿಂದನೇ ಎಷ್ಟೋ ಜಗಳ ಆಗ್ತಿದ್ವು.
ತಾಮ್ರದ ದುಡ್ಡು ತಾಯಿ ಮಕ್ಳಿಗೆ ಸಹಿತ ಗಡಸಾಕತ್ತಿತ್ತು. ಹಣ ಒಂದಿದ್ರೆ ಸಾಕಂತೇಳಿ ಎಲ್ಲ ಮಕ್ಕಳು ಅಮೇರಿಕಾದವಾಗ ಕುಂತು ತಂದೆ ತಾಯಿ ಸತ್ರು ಸಹಿತ ನೋಡಕ್ಕೆ ಸಹಿತ ಬರ್ತಿದ್ದಿಲ್ಲ. ನಮಗೆ ಮೀಟಿಂಗ್ ಅದಾವು, ನಮಗೆ ಬರೋಕ್ಕಾಗಂಗಿಲ್ಲ, ನಾವು ನಿಮ್ದು ನೀವು ಮಾಡ್ಕೋರಿ ಅಂದರೆ ನಮಗೆ ಹಣವೇ ಮುಖ್ಯ ಆಗಿತ್ತು. ನಮಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಗೌಣ ಆಗಿಬಿಟ್ಟಿತ್ತು. ಈಗ ರೀ ಇಲ್ಲ ರೀ, ಈಗ ಹಣಕ್ಕಿಂತ ತಾವ ಓಡ್ ಬರಾಕತ್ತಾರ್ರಿ ಈಗ ಎಲ್ಲರೂ. ಭಾರತ ದೇಶ ಮೇರಾ ದೇಶ ಮಹಾನ್ ಹೇ, ನಮ್ಮ ದೇಶವೇ ಶ್ರೇಷ್ಠ ರೀ. ಅದಕ್ಕಾಗಿ ಇಲ್ಲಿ ಸಿರಿವಂತನಾದರೂ ನಾ ಇಲ್ಲೇ ಇರ್ತೇನೆ, ಬಡತನ ಆಗಿ ಭಿಕ್ಷುಕನಾದರೂ ಸಹಿತ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ವದೇಶಿ ಸ್ವದೇಶ ಶ್ರೇಷ್ಠ ರೀ. ಅದಕ್ಕಾಗಿನೇ ಜೀವನದಲ್ಲಿ ತಂದೆ ತಾಯಿ ಮಕ್ಕಳು ಯಾರನ್ನು ತೋರಿಸ್ತಾರೆ ಅದು ಕೊರೋನಾ ಚಲೋ ರೀ. ಅದ ಎಲ್ಲರೂ ಕೂಡಿ ಒಂದು 2 ತಿಂಗಳು ಮನ್ಯಾಗ ಇದ್ವಿ ನೋಡ್ರಿ. ಅವಾಗ ತಂದೆ ತಾಯಿ ಮಕ್ಕಳ ಜೊತೆ ಕೂಡ್ತಿದ್ದಿಲ್ಲ, ಹೇಳ್ತಿದ್ದಿಲ್ಲ, ಮಾತಾಡ್ತಿದ್ದಿಲ್ಲ. ಎಷ್ಟು ಮಂದಿಗೆ ನೆನಪು ಮಾಡಿ ಫೋನ್ ಮಾಡಿದ್ರು. ಈಗ ಉದ್ಯೋಗ ಇದ್ದಿದ್ದಿಲ್ಲಲ್ರಿ. ಅಂದರೆ ಲಕ್ಷ್ಮಿ ಅಷ್ಟು ಪರಾಕಾಷ್ಟಕ್ಕೆ ಹೋಗಿದ್ಲು. ಈಗ ಲಕ್ಷ್ಮೀ ದಿದಿ ಇಲ್ಲ ರೀ, ಯಾವಾಗೂ ಸರಸ್ವತಿನ ಶ್ರೇಷ್ಠ ರೀ. ಆ ಸರಸ್ವತಿ ಜ್ಞಾನ ಕೊಟ್ಟಿದ್ದರೆ ಆದರೆ ಆ ಜ್ಞಾನದಿಂದ ಆನಂದ ಇದೆ ರೀ. ಇಷ್ಟೆಲ್ಲ ನೀವು ಚಿದಂಬರದ ಹೇಳಿದ್ರಿ, ಕಂಠಸ್ಥ ಹೇಳಿದ್ರಿ, ಹೇಳ್ಕೊಂತ ಮಲ್ಕೊಂಡ್ಬಿಟ್ರೆ ಯಾವಾಗ ನದ್ರಾದೇವಿ ಪ್ರವೇಶ ಆಗ್ತಾ ಗೊತ್ತಿಲ್ಲ ರೀ. ಅವ್ರು ಕುಡಿದ್ರೂ ಸಹಿತ ಅವ್ರು ನಿದ್ದೆ ಬರಂಗಿಲ್ಲ ರೀ. ಆದರೆ ನಮಗೇನ್ರಿ, ಆರಾಮ್ ನಾಮಸ್ಮರಣೆ ಮಾಡ್ಕೊಂತ ನಾವು ಲೀನಾಗ್ಬಿಡ್ತೇವೆ. ನಮ್ಮಲ್ಲಿ ಬಯಕೆಗಳು ಉಂಟಾಗೋದಿಲ್ಲ. ಎದಕ್ಕಂತೇಳಿದರೆ ಆ ಪರಮಾತ್ಮನ ಕೃಪೆ ರೀ, ಆ ಸದ್ಗುರುವಿನ ಕೃಪೆ ರೀ. ಅದಕ್ಕಾಗಿ ಜೀವನದಲ್ಲಿ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ ಅಂತೇಳಿದರೆ ಆ ಲಕ್ಷ್ಮಿ ಬರುವಾಗ ಸಮುದ್ರದೊಳಗಿನ ಅಲೆಯಂತೆ ದೊಡ್ಡ ಕೆನಸ್ತಾಳ್ರಿ. ಅದು 1ನೇ ತಾರೀಕಿಗೆ ಅಷ್ಟೇ ರೀ, ಅದು 31 ತನಕ ಆಗೋ ತನಕ ಅಂದ್ರೆ ಹೋಗ್ಬಿಟ್ಟಿರ್ತಾಳ್ರಿ, ಕಾಣಿಸಂಗೇ ಇಲ್ಲ ಆಕೆ. ತರಂಗ ಭಂಗ ಚಪಲ ಚಪಲ್ರಿಕಿ ಭಾರಿ ಚಂಚಲ. ಆಕೆ ಯಾವಾಗೂ ಫುಲ್ ಸ್ಟಾಪ ಕೊಡಕ್ಕೆ ಕೊಟ್ಟಿಲ್ಲ ರೀ, ಬರೇ ಕಾಮಾ ಕಾಮಾನ ರೀ ನಮ್ದು. ಅದಕ್ಕಾಗಿನೇ ಯಾಜ್ಞವಲ್ಕರದು ಭಾಳ ಶ್ರೇಷ್ಠ ರೀ. ಯಾಜ್ಞವಲ್ಕರಿಗೆ ಜನಕನಿಗೆ ಸದ್ಗುರು ಬೇಕಾಗಿರ್ತಾನೆ. ಸದ್ಗುರು ಹಂಗೆ ಕಂಡು ಕಂಡಲ್ಲೇ ಸಿಗಂಗಿಲ್ಲ ರೀ. ನಮ್ದು ಪ್ರಾರಬ್ಧ ಬಲವತ್ತರಾಗಿರಬೇಕು, ನಾವು ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು, ದಾನ ಧರ್ಮಾದಿಗಳನ್ನು ಮಾಡಿರಬೇಕು. ಆ ಮಾಡಿದ ಪುಣ್ಯದ ಫಲದಿಂದ ಮಾತ್ರ ಸದ್ಗುರು ಸಿಗ್ತಾನೆ ರೀ, ಇಲ್ಲಂದ್ರೆ ಸದ್ಗುರು ಸಿಗ್ಲಿಕ್ಕೆ ಸಾಧ್ಯಿಲ್ಲ. ಅವಾಗ ಅವ್ರ ಮನಸ್ಸಿಗೆ ಭಾರಿ ಬೇಜಾರಾಗಿರ್ತೈತಿ. ಆದರೂ ಸದ್ಗುರುಗಳನ್ನು ಹುಡುಕೋದು ಭಾಳ ಕಷ್ಟದ ರೀ. ದಾಸ್ಬೋಧನ್ಯಾಗ ಬರ್ತೈತೆ ನೋಡ್ರಿ ಗುರುಗಳದ ಒಂದು ಲಿಸ್ಟ್ ಬರ್ತೈತೆ ರೀ. ಅದ್ರಾಗ ಹೇಳ್ತಾರೆ ಏನವೇ ಗುರು ಏನವೇ ಗುರು, ಮಂತ್ರ ಕೊಡೋನು ಗುರು ಅಲ್ಲ ರೀ. ಬರೀ ಮಂತ್ರೋಪದೇಶ ಮಾಡಿದ್ದ ಮಾತ್ರಕ್ಕೇ ನಾವು ಸದ್ಗುರು ಅನ್ನಕ್ಕೆ ಬರಂಗಿಲ್ಲ ರೀ. ಬರೀ ನನಗೆ ಅಕ್ಷರ ಕಲಿಸಿದ ಮಾತ್ರಕ್ಕೆ ನಾವು ಸಹಿತ ಗುರು ಆಗ್ಲಿಕ್ಕೆ ಸಾಧ್ಯಿಲ್ಲ ರೀ. ಗುರು ಆಗ್ತಾರ ಅದು ಸದ್ಗುರು ಯಾರೋ ದಾನ್ರಿ. ಅವನು ಜನ್ಮ ಮರಣವನ್ನು ದಾಟಿಸ್ತಾನೆ. ಅವನು ಆತ್ಮಜ್ಞಾನವನ್ನು ತಿಳಿಸುವನೇ ಮಾತ್ರ ಸದ್ಗುರು ರೀ. ಅದಕ್ಕೆ ಪುಸಿ ನಿಯಮವನ್ನು ಪೇಳುವನೇ ಸದ್ಗುರು ರೀ. ಜಗತ್ತೆಲ್ಲ ಸುಳ್ಳದ ರೀ, ನಮಗನ್ನಿಸ್ತೈತಿ ಇದೆಲ್ಲ ಸತ್ಯ ಅಂತೇಳಿ. ಇದು ಎಲ್ಲ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ, ಎಲ್ಲ ಮಿಥ್ಯಾದ. ಆದರೆ ಇದಕ್ಕೆ ಸತ್ಯತಾ ಕೊಡೋರ್ಗೆ ಕನಸಿನಲ್ಲಿ ಇದ್ದಾಗ ಕನಸಿನ ಎಲ್ಲ ವಸ್ತು ವ್ಯಕ್ತಿಗಳು ಸತ್ಯ ಅನ್ನಿಸ್ತಾವೆ. ಯಾವಾಗ ಎಚ್ಚರಾಗ್ತಾನ ಅವಾಗ ಗೊತ್ತಾಗ್ತೈತಿ ಇದು ಸುಳ್ಳು ಅಂತೇಳಿ. ಅದಕ್ಕಾಗಿ ಎಚ್ಚರದಲ್ಲಿ ಎಚ್ಚರನಾಗೋತಮ್ಮ. ಆ ಎಚ್ಚರನಾಗಬೇಕಾದರೂ ಸಹ ಸದ್ಗುರು ಬೇಕು ರೀ. ಅದಕ್ಕಾಗಿ ಜನಕ ತನ್ನ ಸರ್ವಸ್ವ ಬಹುದಕ್ಷಿಣೆಯಾಗ ಮಾಡ್ತಾನೆ ರೀ. ಅದಕ್ಕೆ ಗುರುವಿಗೆ ನೀವು ಎಷ್ಟು ಕೊಡ್ತೀರಲ್ರಿ ಅದು ಗುರುವಿಗೆ ಬೇಕಾಗಿರಂಗಿಲ್ಲ. ನೀವು ಎಷ್ಟು ಕೊಟ್ಟಿರ್ತೀರಿ ಅಷ್ಟು ರಿಟರ್ನ್ ನಿಮಗೆ ಬರ್ತೈತಿ. ಅದಕ್ಕಾಗಿ ಅವನು 1000 ಗೋವುಗಳನ್ನು ಕೊಂಬುಗಳಿಗೆ ಬಂಗಾರದ ಇದನ್ನು ಕ್ಯಾಪ್ ಹಾಕಿ ರೇಷ್ಮೆಗಳ ಅನೇಕ ವಸ್ತ್ರಗಳನ್ನು ಹೊದಿಸಿ 1000 ವರಹ ಅಂತ ಹೇಳಿದರೆ ಎಷ್ಟು ರೀ, 10 ಗ್ರಾಮದ ಕಾಯಿನ್ಸ್ ರೀ. 10 ಅಲ್ಲರಿ, 100 ಗ್ರಾಮಸ್ ಕಾಯಿನ್ಸ್. 1000 ಒಂದೊಂದು ಆಕಳದ ಇದ್ರ ಮೇಲೆ ಇಟ್ಟಿರ್ತಾನೆ ರೀ. ಇಟ್ಟು 1000 ಹಸುಗಳು ರೀ. ಎಷ್ಟು ಆದ್ರೆ ಈಗ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇವನ್ಗ ಕೇಳ್ಬೇಕು ರೀ. ಈಗ ನಾ ಇವನ್ಗ ಕೇಳ ಇವರ ಶಾಣ್ಯಾರ ರೀ ಈಗೆಲ್ಲ. ಅದಕ್ಕಾಗಿ ಅಷ್ಟೋಕೊಂಡು ಹಣವನ್ನು ಕೊಟ್ಟು ಯಾರು ಬ್ರಹ್ಮಜ್ಞಾನಿ ಇದ್ದಾರೋ ಅದನ್ನು ತಗೋರಿ ಅಂತೇಳಿ ಅವನು ಇದನ್ನು ಪಣವನ್ನು ಇಟ್ಟಿರ್ತಾನೆ. ಆದರೆ ನಾನು ಜ್ಞಾನಿ ಇದ್ದೇನಂದ್ರೆ ನನ್ನಷ್ಟು ಅಜ್ಞಾನಿ ಯಾರೂ ಇಲ್ಲ ರೀ. ಭಾಳ ಮಜಾ ಅದ ರೀ ಇದು. ತಿಳಿದವರು ತಿಳಿದಾರು ತಿಳಿದವರನ್ನು ತಿಳಿಯಲಾರದವರು ತಿಳಿದವರನ್ನು ಕೂಡ ತಿಳಿಯಲಾರದವರೆಂದು ತಿಳಿದಿರುತ್ತಾರೆ. ತಿಳಿಯಂಗಿಲ್ಲ ರೀ.
ಅವಾಗ ಅವರು ಬಂದು ಎಲ್ಲ ತಮ್ಮ ಶಿಷ್ಯಂದ್ರಿಗೆಲ್ಲ ಕರ್ಕೊಂಡು ಅವ್ನು ಹೇಳ್ತಾನೆ ಹೊಡ್ಕೊಂಡು ಹೋಗೋವು ಎಲ್ಲ ಅಂತೇಳಿ ಬಿಡ್ತಾನೆ. ಅವಾಗ ಇವರು ನಾನು ಜ್ಞಾನಿನೂ ಅನ್ನಲಿಲ್ಲ ಮತ್ತು ಎಲ್ಲ ಐಶ್ವರ್ಯವನ್ನು ತೆಗೆದುಕೊಂಡು ಹೋಗ್ಬಿಟ್ರು. ಅವಾಗ ಎಲ್ಲರೂ ಹೇಳ್ತಾರೆ ಅದು ಹೆಂಗೆ ತೊಗೊಂಡು ಹೋಗ್ತೀಪ್ಪ, ನಾವು ಇಷ್ಟು ಮಂದಿ ಕುಂತೇವಿ, ವಾದ ವಿವಾದ ಆಗಿಲ್ಲ, ಇನ್ನೂ ಜಯಪತ್ರ ಕೊಟ್ಟಿಲ್ಲ, ಅವ್ರ ಗುರು ಅಂತ ಸ್ವೀಕಾರ ಮಾಡಿಲ್ಲ, ನೀ ಹ್ಯಾಂಗೆ ತೊಗೊಂಡು ಅಂತ ಕೇಳ್ತಾರ್ರಿ ಎಲ್ಲರೂ. ಅವಾಗ ಅವನಂತಾನೆ ನನಗೆ ನೀವು ಗುರು ಅಂತ ಸ್ವೀಕಾರ ಮಾಡಬೇಕಂತೂ ಇಲ್ಲ, ನಾ ವಾದ ವಿವಾದ ಮಾಡಬೇಕಂತೂ ನಿಯಮ ಇಲ್ಲ, ಆದ ನನಗೆ ಅವಶ್ಯಕತೆ ಇದೆ ಅದಕ್ಕಾಗಿ ನಾ ತೊಗೊಂಡೇನಿ ಅಂತ ಹೇಳ್ತಾನ್ರಿ. ಆಮೇಲೆ ಅದು ವಾದ ವಿವಾದ ನಡೀತೈತ್ರಿ. ಬೃಹದಾರಣ್ಯಕ್ಕೆ ಉಪನಿಷತ್ತು ಭಾಳ ಚಂದ ಬರ್ತೈತ್ರಿ. ಅದರಲ್ಲಿ ಗಾರ್ಗಿ ಎನ್ನುವಂತಹ ವಿದುಷಿ ಅಂತ ಹೇಳಿದರೆ ವಿದ್ವಾನ್ ಹೆಣ್ಮಗಳು ರೀ, ಅಕ್ಕಿ ಪ್ರಶ್ನೋತ್ತರ ಮಾಡ್ತಾ ಪ್ರತಿಯೊಂದು ಪ್ರಶ್ನೆ ಅಷ್ಟು ಮಹತ್ವದ್ದದ ರೀ. ಈ ಜ್ಞಾನವನ್ನು ಪಡೆಯಬೇಕಾಗಿದ್ದೆ ಆದರೆ ನಮಗೆ ಒಂದು ಜನ್ಮ ಸಾಕಾಗಂಗಿಲ್ಲ ರೀ, ಭಾಳ ಭಾಳ ಕಡಿಮೆ ಅದ ರೀ. ಅದು ಸಹಿತ ಸಾಧು ಸಂತರ ನಡುವೆ ಕುಳಿತುಕೊಂಡು ಆ ವಿದ್ವಜ್ಜನರ ಇಂಥ ಮಾತು ಕೇಳಲಿಕ್ಕೆ ಭಾರಿ ಆನಂದ ರೀ. ಅದಕ್ಕಾಗಿ ಅದರ ಮುಂದೆ ಆ ಲಕ್ಷ್ಮಿ ಏನೂ ಅಲ್ಲ. ಅದಕ್ಕಾಗಿ ಎಲ್ಲರದು ಆದ ನಂತರ ಗಾರ್ಗೈನೇ ಎದ್ದು ಹೇಳ್ತಾಳೆ ಇವರಷ್ಟು ಶ್ರೇಷ್ಠ ಯಾರೂ ಇಲ್ಲ, ಇವರೇ ಪರಮಶ್ರೇಷ್ಠ ಜ್ಞಾನಿ ಇದ್ದಾರೆ ಅಂತೇಳಿ. ಇದು ನನ್ನ ಅಭಿಪ್ರಾಯವಾಗಿದೆ, ಇದಕ್ಕೆ ಯಾರಾದರೂ ವಿರೋಧ ಮಾಡೋದಾದರೆ ಮಾಡಿರಿ ಅಂತ ಹೇಳ್ತಾರೆ. ಎಲ್ಲರಿಗೂ ಖರೆ ಅನಿಸಿರ್ತೈತ್ರಿ. ಆದರೆ ಅವರು ಅಷ್ಟು ಐಶ್ವರ್ಯವನ್ನು ತೆಗೆದುಕೊಂಡು ಹೋದ ನಂತರ ಕೆಲವು ದಿನಗಳ ನಂತರ ಆ ಗಾರ್ಗೈ ಅಣ್ಣನ ಮಗಳನ್ನು ಮೈತ್ರಿ ಇರ್ತಾಳೆ ರೀ. ಅಕ್ಕಿ ಅಂತಾಳೆ ಇಂಥ ಜ್ಞಾನಿಯ ಸೇವೆಯನ್ನು ಮಾಡಿದ್ದೇ ಆದರೆ ಜನ್ಮ ಪಾವನ ಆಗ್ತೈತಿ, ಅದಕ್ಕಾಗಿ ಅವರ ಹತ್ರ ಬ್ರಹ್ಮಜ್ಞಾನವನ್ನು ಪಡೆಯಲಿಕ್ಕೆ ಆ ಮೈತ್ರಿ ಹೋಗ್ತಾಳೆ ರೀ. ಒಬ್ಬ ಯೌವನ ಭರಿತವಾಗಿರುವಂಥ ಹುಡುಗಿ ಒಬ್ಬರು ಗೃಹಸ್ಥನ ಮನೆಯಲ್ಲಿದ್ದಿದ್ದೇ ಆದರೆ ಅಪವಾದ ಬರ್ತೈತಿ, ಬೇಡ ಅಂತ ಹೇಳ್ತಾರೆ ರೀ ಅವರು. ಅವಾಗ ಅಕ್ಕಿ ಅಂತಾಳೆ ನಾನು ನಿಮಗೆ ಲಗ್ನಾನ ಮಾಡ್ಕೋತೀನಿ ಅಂತ ಹೇಳ್ತಾಳೆ ರೀ ಅಕ್ಕಿ. ಅವಾಗ ಆ ಕಾತ್ಯಾಯಿನಿಗೆ ಅವರ ಮೊದಲಿನ ಹೆಂಡತಿ ಕೇಳ್ತಾರೆ ಅವರು, ಒಬ್ಬಕಿ ಹುಡುಗಿ ಹಿಂಗೆ ಕಾತ್ಯಾಯಿನಿ ನನಗೆ ಲಗ್ನ ಮಾಡ್ಕೋತೇನೆ ಅನ್ನಕತ್ತಾಳೆ, ಗೃಹಕೃತ್ಯದಲ್ಲಿ ನಿನಗೆ ಸಹಾಯ ಆಗ್ತಾಳೆ, ಈಕಿಗೆ ಲಗ್ನ ಮಾಡ್ಕೋಲೆ ಅನ್ನ ಹೆಂಡತಿ ಕೇಳ್ತಾನೆ ರೀ, ಪರ್ಮಿಷನ್ ತೊಗೋತಾನೆ ರೀ. ತೊಗೊಂಡ ನಂತರ ಆಕೆ ಅಂತಾಳೆ ಆಕಿನೂ ಜ್ಞಾನಿನೇ ಇರ್ತಾಳೆ ರೀ, ಇರಲಿ ಅಂತ ಹೇಳ್ತಾರೆ. ಅವ್ರಿಗಿಬ್ಬರೂ ಮಂದಿಗೂ ಸಹಿತ ಉಪದೇಶ ಮಾಡಿದ್ದೆ ಬೃಹದಾರಣ್ಯಕ್ಕೆ ಉಪನಿಷತ್ ರೀ. ಅದರಾಗ ಅವ್ರಿ ಎಲ್ಲವನ್ನ ತ್ಯಾಗ ಮಾಡಲಿಕ್ಕೆ ನಿಂದಿರ್ತಾರೆ ರೀ. ಯಾಜ್ಞವಲ್ಕ್ರು ಎಲ್ಲವನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಅವ್ರು ಸನ್ಯಾಸ ತಗೋತೇನೆ, ಸನ್ಯಾಸ ತೆಗೆದುಕೊಳ್ಳಬೇಕಾಗಿದ್ದೆ ಆದರೆ ಗೃಹಿಣಿಯ ತನ್ನ ಹೆಂಡತಿಯ ಆಜ್ಞೆಯನ್ನು ಪಡ್ಕೋಬೇಕ್ರಿ. ಅವಾಗ ಕಾತ್ಯಾಯಿನಿಗೆ ಮತ್ತು ಮೈತ್ರಿಗೆ ಹೇಳ್ತಾನೆ, ನನ್ನಲ್ಲಿರುವಂಥ ಅಪಾರ ಧನರಾಶಿ ಅದ, ಈ ಧನರಾಶಿಯನ್ನು ನೀನು ಅರ್ಧ ನೀನು ಅರ್ಧ ಸಮವಾಗಿ ನಾನು ಹಂಚಿಕೊಡ್ತೇನೆ, ನನಗೆ ನೀವು ಆಜ್ಞೆ ಕೊಡಬೇಕು ಅಂತ ಕೇಳ್ತಾ ಕೇಳಿದ್ದಕ್ಕೆ ಆಕೆ ಕಾತ್ಯಾಯಿನಿ ಏನಷ್ಟಿದೆ ಅನ್ನಂಗಿಲ್ಲ ರೀ. ಆದರೆ ಮೈತ್ರಿ ಹೇಳ್ತಾಳೆ, ನೀವಿದನ್ನು ತ್ಯಜಿಸ್ತಾ ಇದ್ದೀರಿ ಅಂತ ಹೇಳಿದ್ದೆ ಆದರೆ ಇದಕ್ಕಿಂತ ಶ್ರೇಷ್ಠವಾದದ್ದು ನಿಮಗೆ ಸಿಕ್ಕಿದ ಮೇಲೇ ಇದನ್ನು ತುಚ್ಛ ಮಾಡಲಿಕ್ಕೆ ಸಾಧ್ಯ, ಆದ್ದರಿಂದ ನಿಮಗೆ ಏನು ಸಿಕ್ಕಿದೆಯೋ ಅದನ್ನು ನನಗೆ ಕೊಡ್ರಿ ಅಂತ ಹೇಳ್ತಾಳೆ ರೀ. ಅವಾಗ ಆತ್ಮಾರೇ ಇದನ್ನು ಹೇಳ್ತಾರೆ ಅವರು, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತೇಳಿ. ಹೆಂಡತಿ ಹೆಂಡತಿ ಸಲುವಾಗಿ ಪ್ರೀತಿಸಂಗಿಲ್ಲ, ಆ ಹೆಂಡತಿಯಿಂದ ನನಗೆ ಸಂತೋಷವಾಗ್ತದಂತೇ ನಾ ಆ ಹೆಂಡತಿಯನ್ನು ಪ್ರೀತಿಸ್ತೇನೆ. ನನಗೆ ಐಶ್ವರ್ಯದಿಂದ ಪ್ರೀತಿ ಇಲ್ಲ, ಆ ಐಶ್ವರ್ಯದವನ್ನು ನಾನು ಪ್ರೀತಿಸ್ತೇನೆ ಅಂತೇಳಿ ಐಶ್ವರ್ಯ ಪ್ರೀತಿದಾಯಕವಾಗಿದೆ ಅಂತೇಳಿ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಹಣದಿಂದಲೂ ಆಗಲಿ ಕರ್ಮದಿಂದಾಗಲಿ ಯಾವ ವಸ್ತು ಒಡವೆಯಿಂದಾಗಲಿ ಆನಂದವನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನ್ನೇವಾತ್ಮನಾ ತುಷ್ಟ. ಅದಕ್ಕಾಗಿ ಇಡೀ ವೇದ ವೇದಾಂತ ಏನು ಸಾರ್ಥತಪ್ಪ ಅಂತ ಹೇಳಿದರೆ ಜ್ಞಾನವನ್ನೇ ಹೇಳ್ತೈತ್ರಿ. ನ ಕರ್ಮಣ ನ ಪ್ರಜಯಾ ಧನೇ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜದೇತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾ ಆಹ ತೇ ಬ್ರಹ್ಮ ಲೋಕೇ ತು ಪರ ಅಂತಕಾಲೇ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ ದಹರಂ ವಿಪಾಪಂ ಪರಮೇ ಏಷ್ಮ ಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ಗಸ್ತಂ ತತ್ರಾಪಿ ದಹರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ ತದುಪಾಸಿತವ್ಯಂ ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿ ಲೀನಸ್ಯ ಯಪ್ಪರಸ್ಸ ಮಹೇಶ್ವರಃ. ಇದಕ್ಕೆ ಯತೀ ಇದನ್ನು ಹೇಳ್ತಾರೆ, ಇದನ್ನು ಪೂರ್ಣ ಕುಂಭ ತರುವಾಗ ಜ್ಞಾನಿಗಳೇ ಸ್ತುತಿಸ್ತಾರೆ. ಆದರೆ ಇದ್ರೊಳಗೆ ಅರ್ಥ ಅಪಾರದ ರೀ. ನ ಕರ್ಮಣ ಎಷ್ಟಂತ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ,
ನಕರ್ಮಣ ನೀ ಯಜ್ಞ ಮಾಡು, 18 ಪುರಾಣಗಳನ್ನು ಓದು, 6 ಶಾಸ್ತ್ರಗಳನ್ನು ಕಂಠಸ್ಥ ಮಾಡು, ಆದರೆ ಸತ್ಯ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ರೀ. ನಕರ್ಮಣ ನ ಪ್ರಜೆಯ, ಪ್ರಜೆಯ ಅಂದರೆ ಮಕ್ಕಳನ್ನು ತಗೋಬೋದು, ಶಿಷ್ಯ ವೃಂದವನ್ನು ತಗೋಬೋದು, ಅವರಿಂದ ನಮಗೇನಾಗಬೇಕಾಗಿಲ್ಲ ರೀ. ಋಣಕ್ಕೆ ಸಿಕ್ಕಿರ್ತಾರೆ ರೀ ಎಲ್ಲ ಸತಿಸುತ ಆಲಯ, ನಾವು ಋಣಕ್ಕೆ ಬದ್ಧರಾಗೇವ್ರಿ. ಯಾವ ಜನ್ಮದ ಋಣ ಆಯಿತೋ ಇವತ್ತು ನಿಮ್ಮ ಮನೆಗೆ ಬಂದೇನ್ರಿ, ಋಣ ಇಲ್ಲಂದ್ರೆ ಬರ್ತಿದ್ದಿಲ್ಲರಿ. ದಾನೇ ದಾನೇ ಪರ್ ಖಾನೆ ವಾಲೋಂಕ ನಾಮ್, ಕದಂ ಕದಂ ಪರ್ ಚಲನೆ ವಾಲೋಂಕ ನಾಮ್. ಖರೆ ಏನ್ರಿ ಅಂತಾರೆ ನೋಡ್ರಿ ಇವರೆಲ್ಲ ನಮಗೆ. ಒಂದು ಹುಡುಗ ಕೇಳ್ದ ಅಂತ, ಗುರುಗಳ ಇದು ಶೇಂಗಾ ಕಾಳದ ಮೇಲೆ ಯಾರ್ದು ಹೆಸರೈತ್ರಿ ಅಂದ ಅಂತ. ಹಿಂಗೆ ನೋಡಿದ್ರಂತ ಇದ್ರ ಮೇಲೆ ಕೋಳಿದ ಹೆಸರೈತಪ್ಪ ಅಂದ ಅಂತ. ಎಲ್ಲಿ ಕೋಳಿ, ನಾನು ತಿಂತೇನೆ ನೋಡ್ರಿ ನಿಮ್ಮ ಮುಂದೆ ಅಂದವ್ನು. ಹಿಂಗೆ ಮಾಡಿ ಹಿಂಗೆ ತಿಂದ ಬಿಟ್ಟ ಅಂತ. ತಿಂದ್ರೆ ಅದು ಹೋಗಿ ಮೂಗಾಗ ಸಿಕ್ಕಿ ಹಾಕೊಂಡ್ಬಿಡ್ತಂತ, ಮೂಗು ಕಟ್ಟಿಬಿಡ್ತಂತ, ಈಗ ಸಾಯ್ತಿಲೆ ಹೋಗಲಿ ಅಂಥೇಳಿ ಅಲ್ಲಿ ಹಕೀಮ್ ಇದ್ದ ಅಂತ. ಹಕೀಮನ ಹತ್ರ ಹೋಗ ಅಂತೇಳಿ ಕಳಿಸಿದ್ರಂತ. ಅವ್ರು ಹಕೀಮ್ ಮುಸ್ಲಿಂ ಇದ್ದ ಅಂತ. ಅವನೊಂದು ನಶ್ಯ ಕೊಟ್ಟ ಅಂತ, ಆಕ್ಸಿಯನ್ ಸೀನಿದ ಅಂತ. ಅದು ಶೇಂಗಾ ಕಾಳು ಕೆಳಗೆ ಬಿಡಾಕ ಕೋಳಿ ಓಡ್ ಬಂತಿಂತ. ನಾವು ಅಂತೇವೆ ಖರೆ ರೀ, ಯಾರ್ದು ಯಾವಾಗೈತಿ ಏನು ಗೊತ್ತಿಲ್ಲ, ಬಾರದು ಬಪ್ಪದು ಬಪ್ಪದು ತಪ್ಪದು. ಅದಕ್ಕಾಗಿ ಯಾಜ್ಞವಾಲ್ಕರು ಭಾಳ ಭಾಳ ಚಂದ ಜ್ಞಾನದ ರೀ, ನಮ್ಮಂತಹ ಸಾಮಾನ್ಯ ಜನರಿಗೂ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ರೀ. ನಮಗನ್ನಿಸ್ತೈತಿ ಉಪನಿಷತ್ ಭಗವದ್ಗೀತಾ ಭಾಷ್ಯ ಇವು ಭಾರಿ ಕಠಿಣ ಅಂತಾನೆ, ಏನು ಕಠಿಣ ಇಲ್ಲ ರೀ, ಸರಳ ಅರ್ಥದೊಳಗೆ ಅದಾವ್ರಿ, ಎಲ್ಲ ಸರಳ ಅರ್ಥದಾವ ರೀ. ಇದು ಉಪನಿಷತ್ ಅಂತೇವ್ರಿ ನಾವು, ತೈತ್ತೇವ್ರ ಉಪನಿಷತ್ ಶುಕ್ಲ ಯಜುರ್ವೇದ ರೀ ಇದನ್ನು ಇವರ ಮಾಡಿ ಇದ್ದಾರೆ ಯಾಜ್ಞವಾಲ್ಕರದ್ರಿ. ಇದು ಅವ್ರ ಗುರುಗಳು ಒಬ್ಬನ ರಾಜ ರೀ, ಹೆಚ್ಚಿನ ಹಣ ಕೊಡ್ತಾನ್ರಿ ಗುರುವಿಗೆ. ನೀವು ಸ್ವೀಕರಿಸಬೇಕಾಗಿದ್ದೇ ಆದರೆ ತದ್ವಿದ್ಯೆ ಪ್ರಣಿಪಾತೇನೆ ಪರಿಪ್ರಶ್ನೇನೆ ಸೇವೆಯ ಉಪದೇಶಂತಿತ್ಯ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ. ನೀವು ಎಲ್ಲಿ ತನಕ ಅವ್ರ ಸೇವೆ ಮಾಡೋದಿಲ್ಲ, ಎಲ್ಲಿ ತನಕ ಅವ್ರಿಗೆ ಶರಣಾಗತನಾಗೋದಿಲ್ಲ, ಅಲ್ಲಿ ತನಕ ಗುರು ಉಪದೇಶ ಮಾಡಲೇಬಾರ್ದಂತ ನಿಯಮದ ರೀ. ಕೃಷ್ಣನ ಸಹಿತ ಅಷ್ಟು ದಿನ ಅರ್ಜುನ್ ಜೊತೆಗಿದ್ದರೂ ಸಹಿತ ಹೇಳಿದ್ದಿಲ್ಲ ರೀ, ಶಿಷ್ಯಸ್ಥೇ ಹಂ ಶಾದಿ ಮಾಂ ತಾಂ ಪ್ರಪನ್ನ ಮಂದ ಮೇಲೇನ ಅವನು ಹೇಳಕ್ಕೆ ಶುರು ಮಾಡ್ತಾನೆ. ಹಂಗೆ ಯಾಜ್ಞವಲ್ಕರ್ ಗುರುಗಳ ಹತ್ರ ರಾಜ ಬಂದು ಹೇರಳವಾದ ಧನವನ್ನು ಕೊಡ್ತಾನೆ, ಕೊಟ್ಟ ನಂತರ ನನಗೆ ಉಪದೇಶ ಮಾಡಿರಿ ಅಂತ ಹೇಳ್ತಾನೆ. ಅವಾಗ ಅವ್ರ ಗುರುಗಳ ಇವ್ರಿಗೆ ಯಾಜ್ಞವಲ್ಕರ್ ಹೇಳ್ತಾರೆ, ಬಂದಾರ ಒಂದು ಸ್ವಲ್ಪ ಉಪದೇಶ ಮಾಡು ಅಂತ ಹೇಳ್ತಾನೆ. ಅವ್ರು ಅಂತಾರೆ, ನನ್ನ ಶಿಷ್ಯನ ಅಲ್ಲ, ನಾ ಇದಕ್ಕೆ ಉಪದೇಶ ಮಾಡಲಿ ಅಂತ ಹೇಳ್ತಾನೆ. ಇಲ್ಲ, ಅವ್ರು ಮಠಕ್ಕೆ ಬಹಳಷ್ಟು ಡೊನೇಷನ್ ಕೊಟ್ಟಾರ ಹೇಳು ಅಂತ ಹೇಳ್ತಾನೆ. ಡೊನೇಷನ್ ಕೊಟ್ಟಿದ್ದಕ್ಕೆ ಮಾತ್ರಕ್ಕೆ ನನ್ನ ಶಿಷ್ಯ ಆಗಂಗಿಲ್ಲ ಅಂತ ಹೇಳ್ತಾನೆ. ಹೇಳಲೇಬೇಕಿದ್ದು ನನ್ನ ಗುರು ಆಜ್ಞೆ ಅಂತ ಹೇಳ್ತಾನೆ. ಗುರು ಆಜ್ಞೆ ಎದಕ್ಕೆ ಅಂದ್ಕೊ, ನಾನು ನಿನಗೆ ಜ್ಞಾನವನ್ನು ಕೊಟ್ಟೇನಿ, ನೀವು ಜ್ಞಾನ ಕೊಟ್ಟಿದ್ದಕ್ಕೆ ನನಗಿಷ್ಟು ಇದನ್ನು ಅಧಿಕಾರ ನಡೆಸ್ತಾ ಇದ್ದೀರಲ್ಲ, ತಗೋರಿ ನಿಮ್ಮ ಜ್ಞಾನ ಅಂಥೇಳಿ ಕಕ್ಕ ಬಿಡ್ತಾರೆ ಅವ್ರು. ಕಕ್ಕಿದ್ದಕ್ಕೆ ಅದು ಕೆಟ್ಟ ಹೋಗ್ಬಾರ್ದು ತಡಿ ಅಂಥೇಳಿ ಅಲ್ಲಿ 3 ತೈತ್ತರಿ ಪಕ್ಷಿಗಳು ಬಂದು ತಿಂತಾವ್ರಿ ಅವು. ಆ 3 ತೈತ್ತರಿ ಪಕ್ಷಿ ತಿಂದಿದ್ದಕ್ಕನೇ ತೈತ್ತರಿ ಉಪನಿಷತ್ತು ಆಗ್ತೈತೆ ರೀ. ಅದು ಏನಾದರೂ ಅವ್ರು ಕಂಠಸ್ಥ ಹೇಳಿರ್ಬೇಕು ರೀ, ಅದು ಹೇಳಿದ್ದನ್ನು 3 ಮಂದಿ ಕೇಳ್ಯಾರ್ರಿ, ಅದು ಕೇಳಿದ್ದನ್ನು ಜ್ಞಾನ ಪ್ರಸಾರ ಆಗೈತೆ ರೀ. ಅವರು ಅದಕ್ಕಾಗಿ ಅದನ್ನೇ ಶಿಕ್ಷಾವಲ್ಲಿ ಬ್ರಹ್ಮಾನಂದವಲ್ಲಿ ಭೃಗುವಲ್ಲಿ ಆಗಿದೆ. ಅದಕ್ಕಾಗಿ ಅಪಾರ ಜ್ಞಾನದ ಸಾಗರ ರೀ ಇಷ್ಟು ಗುರು. ಇದು ಜ್ಞಾನದ ಹಿರಿಮೆಯಲ್ಲಿ ಯಾಜ್ಞವಲ್ಕರ ಅಗ್ರಗಣ್ಯ ರೀ. ಯಾಜ್ಞವಲ್ಕರಿಗೆ ನೆನಪು ಮಾಡಿದರೂ ಸಹಿತ ಅವರು ಮನೆತನ ಧನ್ಯ ರೀ. ಅದಕ್ಕಾಗಿ ಜ್ಞಾನದ ಖಣಿಯಾಗಿರುವಂತಹ ಯಾಜ್ಞವಲ್ಕರು ಎಲ್ಲರಿಗೂ ಜ್ಞಾನವನ್ನು ಹಂಚ್ತಾ ಸನ್ಯಾಸವನ್ನು ತಗೋತಾರೆ. ಆಮೇಲೆ ಎದಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಹಣದಿಂದಲೂ ಸಹಿತ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ರೀ, ಶಾಂತಿ ಸಿಗೋದಿಲ್ಲ ರೀ. ನಿಜವಾದ ನಾನು ಯಾರು, ಎಲ್ಲಿಂದ ಬಂದಿಗೆ, ಎಲ್ಲಿಗೆ ಹೋದೆ, ಇದು ನಮ್ಮದು ಮೂಲ ಪ್ರಶ್ನೆ ಅದ ರೀ. ಕಸ್ತ್ವಂ ಕೋಹಂ ಕುತಾಯಾತ್ ತತ್ವಂ ಚಿಂತೆಯ ತದಿಹ ಭ್ರಾತ. ಪ್ರೀತಿಲಿಂದ ಹೇಳ್ತಾರೆ ರೀ, ಕಳ್ಕಳಿಲಿಂದ ಹೇಳ್ತಾರೆ. ನಮ್ದು ಏನಾದರೆ ಜಗತ್ತಿನಾಗ ನಾವೊಂದು ಅಪಾರ್ಟ್ಮೆಂಟ್ ಕಟ್ಟಬೇಕು, ನಮ್ದು ಇದು ಮಾಡಬೇಕು, ಯಹಾಕಿ ದೌಲತ್ ಯಹಾರ ಹೇಗಿ ಸಾಪ್ ಕುಚ್ಚಿವಿ ನೈ ಆಯೇಗ. ಈಗ ಎಷ್ಟೋ ಮಂದಿಗೆ ಗೊತ್ತಾಗ್ಬಿಟ್ಟೈತೆ ರೀ. ಮೊನ್ನೆ ಒಬ್ಬರು ಮನೆಯೊಳಗೆ ಮದುವೆ ಆತ್ರಿ, ಭಟ್ ಅವ್ರ ಮನೆಯಾಗೇನ್ರಿ, ಅದು ನನಗೆ ಕರೆದಿದ್ದರು ರೀ ವಧುವರೆಗೆ ಆಶೀರ್ವಾದ ಮಾಡೋ ಸಲುವಾಗಿ ನನಗೆ ಲಗ್ನಕ್ಕೆ ಕರೆದಿದ್ದ ಹೊಂಟೇನ್ರಿ ನಾನು ಎಲ್ಲ ಕಡೆ. ಅದ್ರಾಗ ರೀ ಆ ಅಕ್ಕ ತಂಗಿ ಬೆಂಗಳೂರಿಂದ ಬಂದಾರ್ರಿ ಅವರಿಬ್ಬರು ಮಂದಿ. ಒಬ್ಬಕ್ಕೆ ಸಣ್ಣಗೆ ತಳ್ಳಗಾಗ್ಯಾಡ್ರಿ, ಇನ್ನೊಬ್ಬಕ್ಕೆ ಚಲೋ ದಪ್ಪಾಗ್ಯಾಡ್ರಿ. ಕ್ವಾರಂಟೈನ್ದಾಗ ಹೋಗಿ ತಿಂದ್ರಿ 2 ತಿಂಗಳ,
ದಪ್ಪ ಆಗ್ಯಾಳ. ನಾ ಅಂದೆ ಈಕಿ ದೊಡ್ಡ ಮಗಳ್ರಿ, ಈಕಿ ಸಣ್ಣ ಮಗಳು, ಆಕೆ ದೊಡ್ಡಕ್ಕಿದ್ದಕ್ಕೆ ಸಣ್ಣ ತಳ್ಳಗದಾಡ್ರಿ, ಆಕೆ ದೊಡ್ಡಕ್ಕಿದ್ದಕ್ಕೆ ಇಷ್ಟು ದಪ್ಪ ಆಗ್ಯಾಡ್ರಿ. ಹಿಂಗೆ ಎದಕ್ಕಾಗಿರಿ ನೀವು? ಇವ್ರು ದೊಡ್ಡವ್ರು ಇರ್ಬೇಕು, ಇವ್ರು ಸಣ್ಣವ್ರು ಇರ್ಬೇಕು? ಏನಿಲ್ಲ ರೀ, ಕೊರೋನಾ ಬಂದಿದ್ದಕ್ಕೆ ಭಾಳ ಶ್ರೀಮಂತ ದಾರ ಅಂತೀರಿ ಆಕೆ ಸಣ್ಣ ಆಗಿದ್ದಕ್ಕೆ. ಈಗ ಇಷ್ಟೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಕೊರಗಿ ಕೊರಗಿ ಏನು ತಿಂದೇ ಇಲ್ಲ ಅಂತಕ್ಕೆ. ನಾವೇನ್ರಿ ದುಡಿಯೋರು, ನಮಗೆ ಮನ್ಯಾಗ ಕೂಡಾಕ ಸಿಗ್ತಿದ್ದಿಲ್ಲ, ಒಂದು ಸ್ವಲ್ಪ ಟಿ ವಿ ನೋಡಕ್ಕೆ ಆಗ್ತಿದ್ದಿಲ್ಲ, ಆರಾಮ್ ತಿಂದೆ ಉಂಡೆ ನೋಡ್ರಿಪ್ಪ, ಸಾಯುವುದೈತೆ ಅನ್ನೋದು ಗೊತ್ತಿತ್ತು ಅಂದಕ್ಕೆ. ಎಷ್ಟು ವಿಚಿತ್ರ ರೀ, ನಾವು ಇದ್ರೂ ಒಂದು ನಮೂನಿ ರೀ, ಇಲ್ಲಂದ್ರು ಒಂದು ನಮೂನಿ ರೀ, ಭಾಳ ವಿಚಿತ್ರ ಜಗತ್ತದ ರೀ. ಅದಕ್ಕಾಗಿ ಗುರುವಾಣಿ ಒಳಗೆ ಭಾಳ ಮಹತ್ವ ಅದ ರೀ. ಅದಕ್ಕಾಗಿ ಮನುಷ್ಯ ಜನ್ಮ ಸಿಗೋದೇ ದುರ್ಲಭ, ಮುಮುಕ್ಷತ್ವ ಜಾಗೃತ ಆಗೋದು ಇನ್ನೂ ದುರ್ಲಭ, ಮತ್ತು ಗುರು ಸಿಗೋದು ಇನ್ನೂ ದುರ್ಲಭ. ಇನ್ನು ಸ್ವಲ್ಪ ಹೇಳಿನ ಸಾಕು ಹೇಳಲ್ರಿ. ಅದಕ್ಕಾಗಿ ಗುರು ಮಹಿಮೆ ಅಪಾರ ಮಹಿಮೆ ಅಂತ ಹೇಳ್ತಾರೆ. ಗುರುವಿಗೆ ಸಮಾನವಾದವರು ಇನ್ನೊಬ್ಬರು ಯಾರೂ ಇಲ್ಲ ರೀ. ಗುರು ಬ್ರಹ್ಮ, ಗುರು ವಿಷ್ಣು ಅಂಥೇಳಿ ಅವನಿಗೆ ಪರಾಕಾಷ್ಠವನ್ನು ನಾವು ಕಾಣ್ತೇವೆ. ಅದಕ್ಕಾಗಿ ಆ ಸದ್ಗುರುಗೆ ನಾವು ಎದಕ್ಕೆ ಇಷ್ಟು ರಿಸ್ಪೆಕ್ಟ್ ಕೊಡಬೇಕಂತ ಮಕ್ಕಳಂತವ್ರಿ. ಈಗ ಯಾರು ಗುರು ತಂದೆ ತಾಯಿ ನಮಗೇನು ಅದು ಅವ್ರ ಬಗ್ಗೆ ಗೌರವನೇ ಇಲ್ಲರಿ, ದೊಡ್ಡವ್ರ ಬಗ್ಗೆ ಗೌರವ ಇಲ್ಲರಿ. ಒಬ್ಬನ ಮಗ ಇರ್ತಾನೆ, ಒಬ್ಬಳ ಮಗ, ಅವ್ರಿಗ ಕಣ್ಣಿಗೆ ಕಣ್ಣಿಟ್ಟು ಸಾಕ್ತಿರ್ತಾರೆ. ಆ ತಂದೆ ತಾಯಿಗೆ ನೋಡೋರು ಯಾರಿಲ್ಲರಿ ಈಗಿನ ಕಾಲಕ್ಕೆ. ಆದರೆ ಆ ಗುರುವಿನ ಮಹತ್ವವನ್ನು ನಮ್ಮ ಅನಾದಿ ಕಾಲದಿಂದ ವರ್ಣಿಸ್ತಾನೆ ಬರ್ತಾರೆ. ಆದರೂ ಸಹಿತ ನಮಗೆ ಗುರು ಅಂತ ಹೇಳಿದರೆ, ಈಗ ಆಷಾಢ ಬರ್ತೈತ್ರಿ, ಈಗ ಗುರು ಪೂರ್ಣಿಮಾ ಶುರು ಆಗ್ತೈತ್ರಿ. ಆ ಸದ್ಗುರು ವ್ಯಾಸ ಮಹರ್ಷಿಯಿಂದ ಆ ಗುರು ಪರಂಪರ ಪ್ರಾರಂಭ ಆಗಿದೆ. ಆ ಗುರುವಿನ ಮಹತ್ವವನ್ನು ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಅಂತ ಹೇಳಿದರೆ, ಈಗ ಸದ್ಯಾನನಿಗೆ ಯಾರ ಜ್ಞಾನವನ್ನು ಕೊಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಎದಕ್ಕಂತ ಹೇಳಿದರೆ, ದಕ್ಷಿಣಾಮೂರ್ತಿ ಸ್ತೋತ್ರದವು ಭಾಳ ಚಂದ ಹೇಳ್ತಾರೆ ಅವರು, ಕಳ್ಕೊಳ್ಳಿಲಿಂದ ಹೇಳ್ತಾರೆ ರೀ ಸತ್ಯವನ್ನು ಸ್ಪಷ್ಟವಾಗಿ. ಅಂಗೈನಾಗಿನ ನಲ್ಲಿಕಾ ಎಷ್ಟು ಸ್ಪಷ್ಟ ಜ್ಞಾನ ನಮಗಾಗ್ತೈತೋ ಅಷ್ಟು ಆತ್ಮಜ್ಞಾನವನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ವಿಶ್ವಂ ಪಶ್ಯತಿ ಕಾರ್ಯಕಾರಣತಯ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರ್ಯತಯ ತಥೈವ ಪಿತೃಃ ಪುತ್ರಾದಾತ್ಮನಾಭೇದತಃ ಸ್ವಪ್ನೆ ಜಾಗೃತಿ ವಾಯ ಏಷ ಪುರುಷಃ ಮಾಯಾ ಪರಿಭ್ರಾಮಿತಃ ತಸ್ಮೈ ಶ್ರೀ ಗುರುಮೂರ್ತಯೇ ನಮೈದಂ ಶ್ರೀ ದಕ್ಷಿಣಾಮೂರ್ತಯೇ. ಎಷ್ಟು ಚಂದದ ರೀ, ವಿಶ್ವಂ ಪಶ್ಯತಿ ಕಾರ್ಯಕಾರಣತಯ. ವಿಶ್ವಂ ಅಂತ ಹೇಳಿದರೆ ಜಾಗೃತದ ಹೆಸರು ನಂದ ವಿಶ್ವರಿ, ಸ್ವಪ್ನದ ಹೆಸರು ತೈಜಸ, ಸುಷುಪ್ತಿಯ ಹೆಸರು ಪ್ರಾಜ್ಞ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ಎಷ್ಟು ಪ್ರಾಸಗಳನ್ನು ಕುಡಿಸಿದ್ದಾರೆ, ಕವಿರಿ, ದೊಡ್ಡ ಕವಿರಿ ಶಂಕರಾಚಾರ್ಯರಿಗೆ ನಾವು ಎಷ್ಟು ಹೊಗಳಿದರೂ ಸಹಿತ ಕಡಿಮೆ ಅದ ರೀ. ಆದಿಗುರು ಶಂಕರನಂತಹ ಇನ್ನೊಬ್ಬ ಶಂಕರ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಒಂದು ವೇಳೆ ಬಾದರಾಯಣರು ಅಂತ ಹೇಳಿದರೆ, ವ್ಯಾಸ ಮಹರ್ಷಿ ಬರೆದಿರುವಂತಹ ಎಲ್ಲ ಪುರಾಣಗಳಾಗಲಿ ಅಥವಾ ಉಪನಿಷತ್ಗಳಾಗಲಿ ನಮಗೆ ಸ್ವಂತ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ರೀ. ಅವ್ರ ಭಾಷ್ಯವನ್ನು ಬರದೇ ಇದ್ದಿದ್ದೇ ಆದರೆ ಇದ್ದಿದ್ದ ಬೇರೆ ತಿಳ್ಕೊಳ್ಳೋದು ಬೇರೆ ಆಗ್ತಿತ್ತು ರೀ. ನಮಗೆ ಶಬ್ದವನ್ನು ಹಿಂಜಿದ್ದಾರೆ ಅವರು. ಆದಿಗುರು ಶಂಕರರ ಒಂದು ಕೀರ್ತಿ ಪತಾಕೆ ಜಗತ್ತಿನಲ್ಲಿ ಎಲ್ಲ ಕಡೆ ಎಲ್ಲ ಫಿಲಾಸಫರ್ ಅವ್ರದ್ದೇ ಮಾಡಬೇಕು ರೀ ಸ್ಟಡಿ, ವರ್ಡ್ನಾಗೆ ಯಾರೇ ಇರಲಿ ರೀ ಅದು ಅದು ಅವ್ರದ್ದು ರೀ. ಅಮೇರಿಕಾದವರು ಅವ್ರದ್ದು ಸ್ಟ್ಯಾಂಪ್ ಇದನ್ನು ಮಾಡಿದ್ದರು ರೀ, ನಮ್ಮ ಸ್ವಾಮೀಜಿಯವ್ರು ತಂದು ಕೊಟ್ಟಿದ್ದರು ನಮಗೆಲ್ಲ ತೋರಿಸಿದ್ರು. ಅಂದ್ರೆ ಅಷ್ಟು ಶ್ರೇಷ್ಠ ವ್ಯಕ್ತಿತ್ವ ರೀ ಅವ್ರದ್ದು. ಸ್ಟೇಟ್ಮೆಂಟ್ ಇನ್ನಾದರೂ ಸಹಿತ ಯಾರೂ ಅಲ್ಲಗಳದಿಲ್ಲ ರೀ ಅವ್ರದ್ದು. ಭಾಷ್ಯದೊಳಗಿನ ಒಂದು ಸ್ಟೇಟ್ಮೆಂಟ್ನು ಸಹಿತ ಇದು ಈಗಿನ ಕಾಲಕ್ಕೆ ಇದು ಹೊಂದಂಗಿಲ್ಲ ಅಂತೇಳಿ ಇದನ್ನು ಮಾಡಿಲ್ಲ ರೀ. ಸಂವಿಧಾನ 70 ವರ್ಷನಾಗ 100 ಸಲ ಚೇಂಜ್ ಮಾಡ್ಯಾರ ರೀ ಎಲ್ಲ. ಆದರೆ ಶಂಕರಾಚಾರ್ಯದ ಒಂದು ಶಬ್ದ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಅಂಥ ಮಹಾನ್ ರೀ, ದಕ್ಷಿಣಕ್ಕೆ ಹುಟ್ಟಿ ಉತ್ತರ ತನಕ 3 ಸಲ ಅಡ್ಡಾಡ್ಯಾರ ರೀ ಅವರು. ಆದರೂ ಸಹಿತ ಅದು ಕೇದಾರನಾಥದ ಗುಡಿ ಕಟ್ಟಿದ್ದ ಅವ್ರು ರೀ. ಎಲ್ಲ ವರ್ಲ್ಡ್ ಮಂದಿ ಬಂದು ಅದನ್ನು ಚೆಕ್ ಮಾಡಿ ಹೋದ್ರಿ ರೀ. ಅಂಥ ಮಹಾಪ್ರವಾಹ ಬಂದರೂ ಸಹಿತ ಅಲುಗಾಡಿಲ್ರಿ ಅದು ದೇವಸ್ಥಾನ. ಎಲ್ಲ ಅಲ್ಲಿ ಇದ್ದಿದ್ದೆಲ್ಲ ಕೊಚ್ಕೊಂಡು ಹೋಗೈತೆ ರೀ. ಅದಕ್ಕೆಲ್ಲ ಇಂಜಿನಿಯರ್ಸ್ ಎಲ್ಲ ಬಂದು ಅದರದ್ದು ಇದನ್ನು ವಿಡಿಯೋ ತಕ್ಕೊಂಡು ಹೋದ್ರಿ. ಒಂದು ಕಲ್ಲು ರೀ ಅದು ಸ್ವಸ್ತಿಕ ಆಕಾರ ಅದಂತ್ರಿ. ಮೇಲಿನ ಕಲ್ಲಕ್ಕಿದು ಟಚ್, ಈ ಕಲ್ಲಿಗೆ ಟಚ್, ಕೆಳಗಿನ ಕಲ್ಲು ಒಂದಕ್ಕೊಂದವು ಇದನ್ನು ರೀ. ಅದಕ್ಕಾಗಿ ಹೇಳ್ತಾರೆ ಅವನಿಗೆ ಶ್ರೇಷ್ಠ ಇಂಜಿನಿಯರ್ ಇದ್ದರು ರೀ ಅವರು.
ಶ್ರೇಷ್ಠ ಜ್ಞಾನಿ ಇದ್ರ, ಶ್ರೇಷ್ಠ ಕವಿ ಇದ್ರ. ಅದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ನಾವೇನಾದರೂ ಶಂಕರಾಚಾರ್ಯರ ದಶ ಉಪನಿಷತ್ತು ಮತ್ತು ಒಂದು ಭಗವದ್ಗೀತೆ ಒಂದು ಬ್ರಹ್ಮಸೂತ್ರವನ್ನು ನಾವು ಅಭ್ಯಾಸ ಮಾಡಲಾರದೆ ಹೋದರೆ ಹುಟ್ಟಿದ್ದು ಸಹಿತ ನಿರರ್ಥಕರಿ ನಮ್ದು. ಭಾಳ ಭಾಳ ಚಂದದ ರೀ. ಹ್ಯಾಂಗೆ ಈಗ ನನಗೆ 50 ಮೇಲದ ರೀ ವಯಸ್ಸು, 50 ವರ್ಷ ನಂದು ಹ್ಯಾಂಗೆ ಹೋಗೈತೆ ನನಗೆ ಗೊತ್ತಿಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲಿ ನನಗೆ ಅಧ್ಯಾತ್ಮದ್ದನೋ ಇದು ಇತ್ತು ರೀ, ಏನೋ ಏನೋ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಸ್ವಾಮೀಜಿಯವರು ಅಂತಿದ್ದರು ರೀ ನನಗೆ ಯೋಗ ಭ್ರಷ್ಟ ಇದ್ದಿ ಅಂತೇಳಿ. ನನಗೆ ಯಾವುದ್ರ ಮೇಲೆ ಲಕ್ಷಣ ಇದ್ದಿದ್ದಿಲ್ಲ. ಅಷ್ಟು ಸ್ಟಡಿ ಮಾಡಿದ್ದೀನಿ, ಅಷ್ಟು ಬರೆದಿದ್ದೇನೆ ರೀ ನಾನು. ನಾನು ಬರೆದಿದ್ದೆಲ್ಲ ಆರ್ಟಿಕಲ್ ಬರ್ತಾವ್ರಿ, ನಾನು ಮಾತಾಡಿದ್ದೆಲ್ಲ ರೆಕಾರ್ಡಿಂಗ್ ಆಗ್ತಾವ ರೀ. ಎಷ್ಟೋ ಜನ ನನ್ನ ಕಾಂಟ್ಯಾಕ್ಟ್ನಾಗ ಬಂದವರು ಎಂದೂ ನನ್ನ ಜೊತೆಗೆ ದೂರ ಹೋಗಂಗಿಲ್ಲ ರೀ. ಎದಕ್ಕಂತ ಹೇಳಿದರೆ ಆ ಸದ್ಗುರುವಿನ ಒಂದು ವಾಣಿ ಅದ ನೋಡ್ರಿ, ಹಿಡ್ಕೋತೈತೆ ರೀ ಜನರಿಗೆ. ಅದಕ್ಕಾಗಿ ಹೇಳ್ತಾರೆ ಗುರು ಮಹಿಮಾ ಬಹಳ ಅದ. ಎದಕ್ಕಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ದಕ್ಷಿಣಾಮೂರ್ತಿಯ ಸ್ತೋತ್ರದ ವಿಶ್ವಂ ಎನ್ನುವಂಥ ಶಬ್ದ ಹಾಕಬೇಕಂದ್ರೂ ಸಹಿತ ಅವರು ಜಾಗೃತಕ್ಕೆ ಹಾಕ್ತಾರೆ. ಜಾಗೃತದಲ್ಲಿ ವಿಶ್ವಂ ಪಶ್ಯತಿ ಕಾರ್ಯಕಾರಣತಯ, ಜಾಗೃತದಲ್ಲಿ ಮಾತ್ರ ಕಾರ್ಯ ಮತ್ತು ಕಾರಣ ಅಂದರೆ ದ್ವಂದ್ವಾರ್ಥಗಳು ಇಲ್ಲದವ್ರಿ, ಕಾರ್ಯ ಮತ್ತು ಇದು ಕಾರಣ ಅಂತೇಳಿ. ಮಗ ತಂದೆ ಕಾರಣ, ಮಗ ಕಾರ್ಯ ಅನ್ಬೋದು. ಅದಕ್ಕಾಗಿ ಹೇಳ್ತಾರೆ ಕಾರ್ಯಕಾರಣತಯ ಶಿಷ್ಯ ಗುರು ತಂದೆ ಮಗ ಮಾಲಕ ಸೇವಕ ಇವೆಲ್ಲ ಎಲ್ಲದವ್ರಿ, ಕೇವಲ ಜಾಗೃತದೊಳಗದರಿ. ಜಾಗೃತದೊಳಗೆ ಶ್ರೀಮಂತ ಬಡವ ಅದರಿ. ಅದಕ್ಕೆ ಒಬ್ಬನ ಇನ್ಸ್ಪೆಕ್ಟರ್ ಅಂದ ಅಂತ ಲೇ, ಆ ಕಾನ್ಸ್ಟೇಬಲ್ಗೆ ಅಂದ ಅಂತ ಲೇ, ನೀ ಸತ್ರು ಸಹಿತ ನನ್ನ ಬರಾಬರ ಆಗಂಗಿಲ್ಲ ಲೇ, ನೀ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ನ ನಾನು ಇನ್ಸ್ಪೆಕ್ಟ್ರ್ ಇನ್ಸ್ಪೆಕ್ಟ್ರ್ ಅಂದ ಅಂತ ಅಂದಿದ್ದ. ಕೊರೋನಾ ಬಂದು ಇಬ್ಬರು ಮಂದಿ ಒಂದೊಂದು ದಿನ ಸತ್ರು ಅಂತ ಸತ್ತ, ಅವಂದು ಇಲ್ಲೇ ಹೆಣ ಸುಟ್ರಂತ, ಇಲ್ಲೇ ಇವಂದು ಹೆಣ ಸುಟ್ಟಂತ. ಅದು ಬೂದಿ ಎದ್ದು ಹೇಳ್ತಂತಿದ್ದ ಕಾನ್ಸ್ಟೇಬಲ್, ಸರ್ ನೀವು ಬೂದಿ ಆಗಿರಿ, ನಾನು ಬೂದಿ ಆಗಿ, ನೀವು ಬರಾಬರ ನಾನು ಬರಾಬರ, ಸತ್ ಮೇಲೆ ನೀವು ನಾನು ಒಂದಾದ್ವಿ ನೋಡ್ರಿ ಅಂದ ಅಂತ. ಅದಕ್ಕಾಗಿ ಹೇಳ್ತಾರೆ ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ ಶಿಷ್ಯಾಚಾರ್ಯ ಗುರು ಪುತ್ರ ಇವೆಲ್ಲ ಭೇದ ಏನಿದಾವಲ್ಲ ಜಾಗೃತದಲ್ಲಿ. ಸ್ವಪ್ನೆ ಜಾಗೃತಿ ವಾಯ ಏಷಃ ಮಾಯಾ ಪರಿಭ್ರಾಮಿತ. ಸ್ವಪ್ನದಲ್ಲಿದ್ದಾಗ ಸ್ವಪ್ನದಲ್ಲಿದ್ದಿದ್ದೆಲ್ಲ ಕಂಡಿದ್ದೆಲ್ಲ ಸ್ವತ್ ಅನ್ನಿಸ್ತೈತೆ ರೀ. ಅದಕ್ಕಾಗಿ ಸ್ವಪ್ನದಲ್ಲಿದ್ದಿದ್ದು ಜಾಗೃತದಲ್ಲಿಲ್ಲ, ಜಾಗೃತದಲ್ಲಿದ್ದಿದ್ದು ಸ್ವಪ್ನದಲ್ಲಿಲ್ಲ. ಸ್ವಪ್ನ ಮತ್ತು ಜಾಗೃತ ಸುಷುಪ್ತಾವಸ್ಥೆಯಲ್ಲೇ ಇಲ್ಲ. ಹಂಗಂದ್ರೆ ಅದು ಏನು ಅಂತೇಳಿ ಮಾಯಾ ಪರಿಭ್ರಾಮಿತ. ಮಾಯಾ ಬಲು ಮೋಸಗಾರ್ತೀರಿ, ಇದು ಮಾಯಾಲಿಂದರೇ ನಮ್ಗೆ ಅಡ್ಡು ಬಂದಿದ್ದ. ಇದು ಅಜ್ಞಾನದಿಂದ ನಮಗೆ ಸತ್ಯ ಸತ್ಯ ಅನ್ನಿಸ್ತಾ ಇಲ್ಲ ರೀ. ಈಗೇನೋ ಕೊರೋನಾ ಬಂದು ಸತ್ಯ ಸತ್ಯವನ್ನು ಹಾಕತ್ತಾರ್ರಿ ಎಲ್ಲರೂ, ಜ್ಞಾನ ಆಗ್ಲಿಕ್ಕತ್ತೈತೆ ರೀ. ಅದಕ್ಕಾಗಿ ಹೇಳ್ತಾರೆ ಅಂತಹ ತತ್ವವನ್ನು ನನ್ನ ತಿಳಿಸಿಕೊಟ್ಟಿದ್ದಕ್ಕೇ ನನ್ನ ಸದ್ಗುರುವಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ರೀ. ಸತ್ಯ ಯಾರೂ ಹೇಳಂಗಿಲ್ಲ ರೀ, ಎಲ್ಲ ಸುಳ್ಳು ಹೇಳೋರ ಜನ ಅದಾರ ರೀ. ಸುಳ್ಳಿನ ಜಗತ್ತಿದೆಲ್ಲ ನಾವು ಅಂತೇವಿ ಇಷ್ಟೆಲ್ಲ ಶಾಶ್ವತ ಅಂತೇಳಿ. ಎಂತೆಂತಹ ಮೆಂಜೋದಾರೋ ಇವೆಲ್ಲ ಸಿಂಧೂ ನದಿ ಕಣಿವೆ ಎಷ್ಟು ಫೇಮಸ್ ರೀ ಅವೆಲ್ಲ. ಹೋದ್ವು ರೀ ಪಂಜ ಮೇಲ ಅಜ್ಜ ಮೇಲ ಮೇಲತ ಮೇಲತ ಮಸಣತ ಗೇಲ, ಎಷ್ಟು ಮಂದಿ ಇದಕ್ಕೆ ಹೋಗ್ಯವೋ ಗೊತ್ತಿಲ್ಲ ರೀ. ಇರು ತನಕ ನಾವು ಇದು ಸಾಧಿಸಿದೆ ಅದು ಸಾಧಿಸಿದೆ, ನೀನ್ಯಾವ ಲೆಕ್ಕ ಹಗ್ಗ ಅಂತಾರೆ ರೀ. ಅದಕ್ಕಾಗಿ ಭಾರತ ದೇಶ ಯಾರಿಗೂ ದಂಡೆತ್ತಿ ಹೋಗಿಲ್ಲ ರೀ. ನಾವು ನಮಗೆ ಜ್ಞಾನ ಪ್ರಧಾನ ಇತ್ತು ರೀ. ನಾವೇನು ಅಡ್ವರ್ಟೈಸ್ ಮಾಡಬೇಕಾಗಿಲ್ಲ ರೀ, ನಾವು ಕ್ರಿಶ್ಚನ್ ಮಾಡಬೇಕಾಗಿಲ್ಲ, ನಾವು ಮುಸ್ಲಿಂ ಮಾಡಬೇಕಾಗಿಲ್ಲ. ಇಡೀ ವಾಟ್ಸಪ್ ತುಂಬೆಲ್ಲ ಫಾರಿನರ್ಸ್ ರುದ್ರ ಪಡಿಸಾಕತ್ತಾರ ರೀ, ಭಗವದ್ಗೀತೆ ಹಾಡಾಕತ್ತಾರ ರೀ, ಸೀರೆ ಉಟ್ಕೊಳಕತ್ತಾರ, ಕುಂಕುಮ ಹಚ್ಕೊಳಕತ್ತಾರ. ನಾವು ಅವ್ರು ಕನ್ವರ್ಟ್ ಮಾಡೋಕ್ಕೆ ಹೋಗಿಲ್ಲ ರೀ. ಕೊರೋನಾ ಬಂದಿದ್ದಕ್ಕೆ ಇಡೀ ಜಗತ್ತು ನಮ್ಮ ಕಡೆ ನೋಡಾಕತ್ತೈತೆ ರೀ. ಅವ್ರ ಕಡೆ ಲಕ್ಷಗಟ್ಟಲೆ ಜನ ಸತ್ತಾರ ರೀ, ಇನ್ನೂ ನಮ್ಮದು 100,000 ದಾಟಿಲ್ಲ ರೀ. ನಾವು 1,000 crore ಅದೇವ್ ರೀ, ಅವ್ರದ್ದು ಸ್ವಲ್ಪ ಸ್ವಲ್ಪ ಎಷ್ಟು 700 crore ಏನೇನ ಇದ್ದಿದ್ದ ಹೋಗ್ಯಾರ್ರಿ ನೋಡ್ರಿ. ಏನು ಮಹಾ ಅದ್ರಾಗ ಲಕ್ಷಗಟ್ಟಲೆ ಹೋಗ್ಯಾರ್ರಿ. ನಮ್ಮದು 130 crore. ಅದಕ್ಕಾಗಿ ಹೇಳ್ತಾರೆ ರೀ ಆ ಒಂದು ಇದು ಪುಣ್ಯ ಭೂಮಿ ರೀ ಖರೆ. ಈಗಾದರೂ ಸಹಿತ ಎಲ್ಲರಿಗೂ ಶತಸಿದ್ಧ ಆತ್ರಿ. ಅದಕ್ಕಾಗಿ ಅದು ಕೊರೋನಾ ಅಂತಂತ ಕೃಷ್ಣಗೆ, ಏ ನೋಡು ಕೃಷ್ಣ ಎಲ್ಲ ಗುಡಿ ಗುಂಡಾರೆಲ್ಲ ಬಂದ್ ಮಾಡಿಸಿದೆ ನೋಡು ನಾನಂದ ಅಂತ. ಮಗನ ನೀ ಏನು ಬಂದ್ ಮಾಡಿಸ್ತಿ, ಅವು ಗುಡಿ ಗುಂಡಾರ ಬಂದ್ ಆದ್ರೆ ಎಲ್ಲ ಮನಿ ಎಲ್ಲ ದೇವಸ್ಥಾನ ಆಗ್ಯಾವ, ಎಲ್ಲರ ಮನ್ಯಾಗ ರಾಮಾಯಣ ಮಹಾಭಾರತ ಉಪನಿಷತ್ ಎಲ್ಲ ಕಡೆ ಚಲೋ ಆತ್ರಿ. ಒಂದು ರೀತಿಲಿಂದ ಕುಂತ ಹೋಗುದಿದ್ದಿದ್ದಿಲ್ಲ, ಬರುವುದಿದ್ದಿದ್ದಿಲ್ಲ, ಅವಸರನೇ ಇದ್ದಿದ್ದಿಲ್ಲ, ಅದನ್ನ ನೋಡ್ಬೇಕಲ್ರಿ. ಎಷ್ಟು ಜ್ಞಾನದ ರೀ
ಎಷ್ಟು ತಿಳುವಳಿಕೆ ಕೊಟ್ಟರೆ ಎಲ್ಲ ಜನರಿಗೆ, ಮಕ್ಕಳು ತಂದೆ ತಾಯಿ ಜೊತೆ ಕುಂತದನ್ನೆಲ್ಲ ನೋಡಿದ್ರು. ಅದಕ್ಕಾಗಿ ಹೇಳ್ತಾರೆ, ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಜ್ಞಾನ ಆಗಲಿ, ಹೀಗೆ ಸಾಧು ಸಂತರ ಪೂಜೆ ಪುನಸ್ಕಾರ ಮಾಡಬೇಕ್ರಿ. ಅದಕ್ಕಾಗಿ ಒಂದು ಸಂಸ್ಕಾರವಂತರ ಮುಖದರ್ಶನ ಆಗಬೇಕಂದ್ರೂ ಪುಣ್ಯ ಬೇಕ್ರಿ. ಅದಕ್ಕಾಗಿ ಸಾಧು ಸಮಾಗಮದಿಂದ ಜೀವನ ಧನ್ಯ ಆಗ್ತೈತ್ರಿ. ಅದಕ್ಕಾಗಿ ಒಂದ್ಸಲ ವೈಕುಂಠದೊಳಗೆ ಕೇಳಿದ ಅಂತ್ರಿ ನಾರದ, ನಾರಾಯಣ ಕೇಳಿದ ಅಂತ, ನಾರಾಯಣ ಸತ್ಸಂಗದಿಂದ ಏನು ಲಾಭ ಅದ ಅಂತೇಳಿ. ಹೋಗಪ್ಪ ಅಲ್ಲೇ ಒಂದು ಇದಕ್ಕೆ ಹೋಗಿ, ನೀನು ಭೂಮಿಗೆ ಹೋಗೋ ನಿಂಗೆ ಗೊತ್ತಾಗ್ತೈತಿ ಅಂದ ಅಂತ. ಒಬ್ಬನ ಮೀನ ಹಿಡಿಯೋನ, ಒಂದು ಚಂದ ಮೀನ ತಂದು, ಎಷ್ಟು ಚಂದ ಅದರಿ ಮೀನ, ಒಂದು ಸ್ವಲ್ಪ ಮುಟ್ಟಿ ಕೊಡ್ರಿ ಅಂತೇಳಿ ಇವ್ರು ಕೈಯಾಗ ಕೊಟ್ರಂತೆ. ಅದು ಜೀವಂತಿತ್ತಂತೆ, ಗೊಟಕ್ಕಂತೆ ಸತ್ತ ಹೋತಂತ್ರಿ. ಯೋವ್ವ ಅಂತ ಅಂತ್ರಿ. ಅದು ಮುಂದೆ ಹೋದ ಅಂತ ಗಿಳಿ ಕೊಟ್ರಂತ ಇವ್ನ ಕೈಯಾಗ, ಗಿಳಿ ಸತ್ತ ಹೋತಂತ್ರಿ. ಹಂಗೆ ಆಕಳ ಕೊಟ್ರಂತ ಅದು ಸತ್ತ ಹೋತಂತ್ರಿ. ರಾಜಾಗ ಎಷ್ಟೋ ದಿನ ಆದಮೇಲೆ ಒಂದು ರಾಜ್ಕುಮಾರ್ ಹುಟ್ಟಿದ್ದ ಅಂತ ಅವ್ನ ಕೈಯಾಗ ಕೊಡಾಕ ಬಂದ್ರಂತ. ನನ್ನ ಕೈಯಾಗ ಕೊಟ್ಟರೆ ಸತ್ತ ಹೋಗ್ತಾರ ರೀ, ಅದಕ್ಕೆ ನಂಗೆ ಬ್ಯಾಡ್ರಿ ಅಂದ ಅಂತ. ಅವಾಗ ಅದು ಕೂಸ್ ಹೇಳ್ತಂತ, ಇಲ್ಲ ನಿಮ್ಮ ಕೈಲಿಂದ ನಾ ರಾಜ್ಕುಮಾರ ಆಗ್ಬಿಟ್ಟೇನಿ, ಅದು ಮೀನಾನೂ ನಾನ ರೀ, ಅದು ಗಿಳಿನೂ ನಾನ ರೀ, ಆಕಳಾನೂ ನಾನ ರೀ, ಈಗ ನಾನು ರಾಜ ಆಗೇನಿ. ಅದಕ್ಕಾಗಿ ಸಾಧು ಸಂತರ ಮುಖ ನೋಡಿದ್ರೇ ಧನ್ಯ ಅಂತೇಳಿ. ಅದಕ್ಕೆ ಕೊನೆಯದಾಗಿ ಹೇಳಬೇಕಾಗಿದ್ದೇ ಆದರೆ, ಮನುಷ್ಯ ಜನ್ಮ ಸಿಗೋದೇ ದುರ್ಲಭ, ಮುಮುಕ್ಷತ್ವ ಆಗೋದೇ ದುರ್ಲಭ, ಮಹಾಪುರುಷರ ಸತ್ಸಂಗ ಸಿಗೋದೇ ದುರ್ಲಭ. ಅಂಥ ಸತ್ಸಂಗ ನಮಗೆಲ್ಲರಿಗೂ ಇವತ್ತಿನ ದಿನ ಸಿಕ್ಕಿದೆ. ನಿಮ್ಮಿಂದ ನಾನು ಉಪಕೃತನಾಗಿದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದ ರೀ. ಓಂ ತತ್ಸತ್. ದುರ್ಲಭ ಹೇ ಜಗೆ ಪಾಹತ ಸದ್ಗುರು.